ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ಇಂದು ಒಂದು ವಿಶಿಷ್ಟವಾದ ಪುದುಬಟ್ಟಿನ ಕಾರ್ಯಕ್ರಮ ಇದೆ ಅದನ್ನು ಸಹಯೋಗದಲ್ಲಿ ನಮ್ಮ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಪ್ರಸಾರ ಇಲಾಖೆಯ ಸಹಯೋಗದಲ್ಲಿ ಕೂಡ ಮಾಡಲಾಗ್ತಾ ಇದೆ ಅದನ್ನು ನಡೆಸಿಕೊಡೋದಕ್ಕೆ ಬಂದಂಥವರು ನಮ್ಮೆಲ್ಲರಿಗೂ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ತುಂಬ ಪರಿಚಿತರಾದಂಥವರು ಡಾಕ್ಟರ್ ವಿ ಬಿ ಆರತಿ ಅವರು ಡಾಕ್ಟರ್ ವಿ ಬಿ ಆರತಿ ಅವ್ರನ್ನ ಸರಿ ಸುಮಾರು ನಾನು ಇಪ್ಪತ್ತು ವರ್ಷಗಳಿಂದ ಬಲ್ಲೆ ಹೀಗಾಗಿ ಅವರ ವ್ಯಕ್ತಿತ್ವ ವೈದುಷ್ಯ ನನಗೆ ಚೆನ್ನಾಗಿ ಗೊತ್ತಿರುವಂಥದ್ದು ತುಂಬ ನಮ್ಮ ಸಂಪ್ರದಾಯ ಪರಂಪರೆಗಳ ಬಗ್ಗೆ ಶ್ರದ್ಧೆ ಪ್ರೀತಿಗಳನ್ನು ಉಳ್ಳಂಥ ಕುಟುಂಬದಿಂದ ಬಂದಿದ್ದಾರೆ ರಾಮಕೃಷ್ಣ ಪರಮಹಂಸರ ಸ್ವಾಮಿ ವಿವೇಕಾನಂದರ ಶಾರದಾ ಮಾತೆಯವರ ಪ್ರಭಾವಲಯದಲ್ಲಿ ಬೆಳೆದವರು ಆ ದಿವ್ಯತ್ರಯದ ಉಪದೇಶವನ್ನು ತತ್ವವನ್ನು ಜೀವನ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳುತ್ತಾ ಅನೇಕ ವರ್ಷಗಳ ಕಾಲ ಆಶ್ರಮದ ಆಶ್ರಮದ ಮೌಲ್ಯಗಳ ಜೊತೆಯಲ್ಲಿ ತಮ್ಮನ್ನು ತಮ್ಮ ವ್ಯಕ್ತಿತ್ವವನ್ನು ರೂಪ ಮಾಡಿಕೊಂಡ್ರು ಹೀಗಾಗಿ ಅವರಿಗೆ ತತ್ವಚಿಂತನೆ ಸಾಹಿತ್ಯ ಪ್ರೀತಿ ಸಮಾಜದ ಬಗೆಗೆ ಕಳಕಳಿ ಸಂಸ್ಕೃತಿಯ ಅನೇಕ ಮುಖವಾದ ವಿಷಯಗಳಲ್ಲಿ ಆಸ್ಥೆ ಇವೆಲ್ಲ ಚೆನ್ನಾಗಿ ಬಂತು ಜೊತೆಗೆ ಅವರು ಹಲವು ವಿಷಯಗಳಲ್ಲಿ ನುರಿತವರು ಕೂಡ ಚಿತ್ರಕಲೆ ನೃತ್ಯ ಮತ್ತು ಈಚೆಗೆ ಶಿಲ್ಪ ಈ ಥರದ್ದೆಲ್ಲ ವಿದ್ಯೆಗಳನ್ನು ಕೂಡ ಮೈಗೂಡಿಸಿಕೊಂಡಿದ್ದಾರೆ ಸಂಗೀತವನ್ನಂತೂ ಚೆನ್ನಾಗಿಯೇ ಬಲ್ಲವರು ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದಾರೆ ಮತ್ತು ಒಳ್ಳೆಯ ಗುರುಗಳ ಕೈಗಳಿಗೆ ಅಭ್ಯಾಸವನ್ನು ಮಾಡಿದ್ದಾರೆ ಆ ಸಂಗೀತವನ್ನು ಕೂಡ ಈ ಸಂಸ್ಕೃತಿಯ ಪ್ರಸಾರಕ್ಕಾಗಿ ಜನಜಾಗರಣಕ್ಕಾಗಿ ಭಗವತ್ ಕೈಂಕರ್ಯಕ್ಕಾಗಿ ಮೀಸಲು ಮಾಡಿದ್ದಾರೆ ಬಹಳ ಒಳ್ಳೆಯ ಸತ್ಸಂಗಗಳನ್ನು ನಡೆಸಿಕೊಡ್ತಾರೆ ಹೀಗೆ ಆ ಸಂಗೀತ ಕೂಡ ಕಲೆಯನ್ನು ಜೀವನ ಮೌಲ್ಯವಾಗಿ ಸಾಮಾಜಿಕ ಮೌಲ್ಯವಾಗಿ ಮಾಡಿಕೊಂಡರು ಆಮೇಲೆ ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದ ಪದವಿಯನ್ನು ಪಡೆದು ಡಾಕ್ಟರ್ ಎಸ್ ಆರ್ ಲೀಲಾ ಅವರ ಮಾರ್ಗದರ್ಶನದಲ್ಲಿ ಅವರು ಸಂಸ್ಕೃತವನ್ನು ಸಂಸ್ಕೃತ ಸಾಹಿತ್ಯವನ್ನು ಅಭ್ಯಾಸ ಮಾಡುತ್ತಲೇ ನಮ್ಮ ಸಂಸ್ಕೃತ ಶಾಸ್ತ್ರ ಕಾವ್ಯ ಗ್ರಂಥಗಳಲ್ಲಿ ಯಾವ ಹಬ್ಬಗಳ ಪರ್ವಗಳ ಉತ್ಸವಗಳ ಉಲ್ಲೇಖ ಇದೆ ಅವುಗಳ ಸಾಂಸ್ಕೃತಿಕವಾದ ಮಹತ್ವ ಎಂಥದ್ದು ಸಾಹಿತ್ಯಕವಾದ ಮೌಲ್ಯ ಏನು ಅನ್ನುವುದನ್ನು ಕುರಿತು ಒಳ್ಳೆಯ ಡಾಕ್ಟರೇಟ್ ಪ್ರಬಂಧವನ್ನು ಮಾಡಿದ್ದಾರೆ ನಾನು ಅನೇಕ ವರ್ಷಗಳಿಂದ ಹೇಳ್ತಾ ಇರ್ತೀನಿ ಅದನ್ನು ಪುಸ್ತಕವಾಗಿ ತರಬೇಕು ಅಂತ ಇನ್ನೂ ತಂದಂತೆ ಕಾಣೆ ಇದು ಈ ಥರ ಪೆಂಡಿಂಗ್ ಇರುವಂಥ ಕೆಲಸಗಳ ಹಲವಿವೆ ಆ ಒಂದು ಒತ್ತಡದ ಮಧ್ಯದಲ್ಲಿಯೂ ಬರವಣಿಗೆಯನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ ಅವರು ಅವರ ಸಂಗೀತ ವಿದ್ಯಾ ಗುರುಗಳಾದ ಡಾಕ್ಟರ್ ಟಿ ಎಸ್ ಸತ್ಯವತಿಯವರ ಚತುಷ್ಠಿ ಕಲೆಗಳನ್ನು ಕುರಿತಂತಹ ಇಂಗ್ಲೀಷ್ ಅವತರಣಿಕೆಯ ಅನುವಾದವನ್ನು ಮಾಡಿದ್ದಲ್ಲದೆ ನನಗೆ ವಿದ್ವನ್ ಮಿತ್ರರಾದಂತಹ ಈ ಸಂಸ್ಥೆಗೂ ಪರಿಚಿತರಾದ ಡಾಕ್ಟರ್ ಮಹೇಶ್ ಅಡಕೋಳಿಯವರ ಸಂಸ್ಕೃತ ಕಾವ್ಯವನ್ನು ಕೂಡ ಅನುವಾದ ಮಾಡಿದ್ದಾರೆ ಎರಡೂ ತುಂಬ ಸೊಗಸಾದ ಅನುವಾದಗಳು ಈಚೆಗಷ್ಟೇ ನಾನು ಬರೆದಂಥ ವಿದ್ಯಾರಣ್ಯ ಸ್ವಾಮಿಗಳನ್ನು ಕುರಿತಾದ ಪುಸ್ತಕವನ್ನು ಅನುವಾದ ಮಾಡಿದ್ದಾರೆ ಅದು ಲೋಕಾರ್ಪಿತವಾಗಬೇಕು ಹೊರಗೆ ಬರಬಹುದು ಇದೆ ಹೀಗೆ ಬರವಣಿಗೆಯ ಕೆಲಸ ಅನುವಾದದ ಕೆಲಸ ಮತ್ತು ಅನೇಕ ಲೇಖನಗಳನ್ನು ಬರಿತಾ ಬಂದಿದ್ದಾರೆ ವಿಜಯವಾಣಿ ಪತ್ರಿಕೆಯಲ್ಲಿ ಸುಮಾರು ಕಾಲ ಭಗವದ್ಗೀತೆಯನ್ನು ಕುರಿತು ತುಂಬ ಜನಪ್ರಿಯವಾದ ಅಂಕಣ ಬರೆದರು ಅದೇ ರೀತಿ ವಿಜಯ ಕರ್ನಾಟಕ ಮೊದಲಾದ ಪತ್ರಿಕೆಗಳಲ್ಲಿ ಕೂಡ ಬರೀತಿದ್ದಾರೆ ಮತ್ತು ಈ ಎಲ್ಲ ಅವರ ಸಾರಸ್ವತ ಜೀವನ ಮತ್ತು ಈ ಬಗ್ಗೆಯ ಒಂದು ಸಮಾಜದ ಕಳಕಳಿಯ ವಿಷಯಗಳನ್ನು ಚೆನ್ನಾಗಿ ನೇರವಾಗಿ ಬಲ್ಲ ವ್ಯಕ್ತಿಗಳಲ್ಲದೇ ಇದ್ದವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿರುವುದೇನೆಂದರೆ ಅವರು ಅನೇಕ ಮಾಧ್ಯಮಗಳ ಮೂಲಕ ಆಕಾಶವಾಣಿ ಇರ್ಬೋದು ದೂರದರ್ಶನ ಇರ್ಬೋದು ಬೇರೆ ಬೇರೆಯ ಆ ಒಂದು ದೃಶ್ಯ ಮಾಧ್ಯಮದ ಅಂಶಗಳಿರಬಹುದು ಅವುಗಳೆಲ್ಲದರ ಮೂಲಕ ಸನಾತನ ಧರ್ಮವನ್ನು ಭಾರತೀಯ ಸಂಸ್ಕೃತಿಯನ್ನು ಸತತವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಭಾಷಣಗಳ ಮೂಲಕ ಸೋದಾಹರಣ ಉಪನ್ಯಾಸಗಳ ಮೂಲಕ ಕಾರ್ಯಾಗಾರ ಪ್ರಶಿಕ್ಷಣ ವರ್ಗಗಳ ಮೂಲಕವಾಗಿ ನಮ್ಮ ಸಂಸ್ಕೃತಿ ಸಮಾಜ ಸನಾತನ ಧರ್ಮದ ಬಗ್ಗೆ ಇರುವ ಅಪಕಲ್ಪನೆಗಳನ್ನು ಅಪಕಲ್ಪನೆಗಳನ್ನು ಹೋಗಲಾಡಿಸ್ತಿದ್ದಾರೆ ಮತ್ತು ಇದನ್ನು ಮಾಡುವಲ್ಲಿ ಅವರು ತೆಗೆದುಕೊಳ್ಳುವ ಒಂದು ನಿಲವು ಬಹಳ ಶ್ಲಾಘ್ಯವಾದದ್ದು ಅದು ತೀವ್ರವಾದ ಅಲ್ಲ ಹಾಗೆಂತ ಅಸ್ಪಷ್ಟವಾದವೂ ಅಲ್ಲ ಸ್ಪಷ್ಟವಾದ ಮೃದುವಾದ ಆದರೆ ನಿರ್ದಿಷ್ಟವಾದ ರೀತಿಯಲ್ಲಿ ಮಾಡ್ತಾರೆ ಅಂದರೆ ಸನಾತನ ಧರ್ಮದ ವೇದಾಂತ ದೃಷ್ಟಿಯನ್ನು ಕೇಂದ್ರದಲ್ಲಿಟ್ಟುಕೊಂಡು ಅದಕ್ಕೆ ಕಲೆ ಸಾಹಿತ್ಯ ಮೊದಲಾದವುಗಳನ್ನೆಲ್ಲ ಅಳವಡಿಸಿಕೊಂಡು ಮಾಡ್ತಾಯಿದ್ದಾರೆ ಅವರ ಆ ಉದ್ದೇಶದ ಫಲವಾಗಿಯೇ ಹಲವು ವರ್ಷಗಳ ಹಿಂದೆಯೇ ವಿಭೂ ಅಕಾಡೆಮಿ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು ಅದಕ್ಕೆ ಮುಂಚೆ ಅವರು ಆ ರೀತಿಯಾದ ನಮ್ಮ ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಸಂಸ್ಥೆಯಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ರು ಈ ವಿಭೂ ಅಕಾಡೆಮಿಯ ಮೂಲಕ ಬಹಳ ಒಳ್ಳೆಯ ಕೆಲಸ ನಡೀತಾ ಇದೆ ಅದು ಒಂದು ದೊಡ್ಡ ಸರ್ಕಾರಿ ಸಂಸ್ಥೆಯೋ ಮತ್ತೊಂದು ವ್ಯಾಪಕವಾದ ಸಾರ್ವಜನಿಕ ಹಿತಾಸಕ್ತಿಯ ಸಂಸ್ಥೆಯೋ ಮಾಡಬೇಕಾದ ಕೆಲಸವನ್ನು ಇವರು ಬಲಮಟ್ಟಿಗೆ ಏಕಾಂಗಿಯಾಗಿ ಹಲವರು ಸಮಾನ ಧರ್ಮ ಸಮಾನ ಮನಸ್ಕರ ನೆರವಿನಿಂದ ಮಾಡ್ತಾ ಬಂದಿದ್ದಾರೆ ಅದು ಬಹಳ ದೊಡ್ಡದು ಅಂತ ನಾನು ಭಾವಿಸಿದ್ದೀನಿ ಎಷ್ಟೋ ವೇದಿಕೆಗಳಲ್ಲಿ ಹೇಳಿದ ಮಾತ್ರ ಈ ವೇದಿಕೆಯಲ್ಲೂ ಪುನರುಚ್ಚಾರ ಮಾಡೋದಕ್ಕೆ ಒಂದು ಸಂತೋಷ ಇದೆ ಏನೆಂದರೆ ಕನಿಷ್ಠ ಪಕ್ಷ ಒಬ್ಬೊಬ್ಬ ಒಂದೊಂದು ರಾಜ್ಯದಲ್ಲಿಯೂ ನಮ್ಮ ದೇಶದಲ್ಲಿ ಇನ್ನೂರು ಜನ ಆರತಿ ಮತ್ತು ಅವರ ವಿಭೋ ಅಕಾಡೆಮಿ ಅಂತ ಸಂಸ್ಥೆ ಬೇಕು ಅಂತ ಅದಕ್ಕಿಂತ ಹೆಚ್ಚಿನ ಸಮಾಜದ ಸಂಸ್ಕೃತಿಯ ಸನಾತನ ಧರ್ಮದ ಸೇವೆ ಏನಿದೆ ಅದು ಗ್ರೌಂಡ್ ವರ್ಕಲ್ಲಿ ಬೇಕಿಲ್ಲ ಆ ಮಟ್ಟದ್ದು ಬೇಕಾಗಿದೆ ಅಷ್ಟೇ ಅದಕ್ಕಿಂತ ಬೇರೆಯಾದದ್ದು ಯಾವುದೂ ಬೇಕಿಲ್ಲ ಅದರ ಮಹತ್ವ ಆ ರೀತಿಯಾಗಿದೆ ಇದು ಆದರೆ ಇಟ್ ಈಸ್ ಟೂ ಮಚ್ ಟು ಎಕ್ಸ್ಪೆಕ್ಟ್ ಟು ಹಂಡ್ರೆಡ್ ಆರತಿ ಪರ್ ಸ್ಟೇಟ್ ಸಿಗೋದಿಲ್ಲ ಏನು ಮಾಡೋದು ನಮ್ಮಲ್ಲಿ ಈ ಬಗೆಯ ವ್ಯಕ್ತಿಗಳು ದುರ್ಲಭರು ಅನ್ನೋದು ದುಃಖದ ಸಂಗತಿ ಕೂಡ ಅದು ವ್ಯಕ್ತಿತ್ವದ ದೊಡ್ಡತನವನ್ನು ಹೇಳುತ್ತದೆ ಅಂತ ಆರತಿಯವರು ಇವತ್ತು ನಮ್ಮ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಶ್ರೀಮತಿ ಅಂತ ಆರು ಪ್ರಕಾರದ ಒಂದು ರಚನೆಗಳನ್ನು ಮಾಡಿದ್ದಾರೆ ಅಂತ ಗೀತ ಅಂದರೆ ಸಣ್ಣ ಸಣ್ಣ ಹಾಡುಗಳು ನಾವು ಯಾವುದನ್ನು ಭಜನೆ ಸಂಕೀರ್ತನೆ ಅಂತ ಹೇಳ್ತೀವಿ ಹೆಚ್ಚು ಕಡಿಮೆ ಹಾಗೆ ತುಂಬ ಗಮಕ ತುಂಬ ಸಂಗೀತ ರಾಗ ತಾಳಗಳ ಹೆಚ್ಚು ಕ್ಲೇಶವಿಲ್ಲದ ಎಲ್ಲರೂ ಕೂಡಿ ಹಾಡಬಹುದಾದಂಥ ಸರಳವಾದ ಗೀತೆಗಳು ಅಂತ ಹೇಳ್ಬೋದು ಇನ್ನು ರಾಯಿ ಅಂದರೆ ಈ ರಾಯಿ ಅನ್ನೋದು ಸ್ಥಾಯಿ ಅಂತನ್ನುವ ಸಂಸ್ಕೃತ ಶಬ್ದದ ಅಪಭ್ರಂಶ ಸೊ ತ್ರಿಸ್ಥಾಯಿಗಳಲ್ಲಿ ನಿಂತು ತುಂಬ ಸುಂದರವಾಗಿ ರಾಗಾಲಾಪ ಮಾಡಿಕೊಂಡು ವಿಳಂಬಗತಿಯಲ್ಲಿ ಪ್ರಾರಂಭ ಮಾಡಿ ತೀವ್ರಗತಿಗೆ ಹೋಗ್ತಾ ಧೃತಗತಿಗೆ ಹೋಗ್ತಾ ಹಾಡುವಂತಹ ಪ್ರೌಢವಾದ ಆರ್ಟ್ ಮ್ಯೂಸಿಕ್ ಅಂತ ಏನಿದೆ ಅಲ್ಲ ಕ್ಲಾಸಿಕಲ್ ಮ್ಯೂಸಿಕ್ ಅದನ್ನು ಇದು ಸೂಚಿಸುತ್ತೆ ಅಂತ ಗೊತ್ತಾಗುತ್ತೆ ಇದಕ್ಕೆ ತಕ್ಕಂತಹ ಹಾಡುಗಳನ್ನು ಬರೆದಿದ್ದಾರೆ ಇಲ್ಲಿ ಸಂಗೀತವೇ ಪ್ರಧಾನವಾದದ್ರಿಂದ ಸಾಹಿತ್ಯ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಇರುತ್ತೆ ಹಿಂದೂಸ್ತಾನಿ ಹಾಡುಗಳಲ್ಲಿ ನೋಡ್ತೀವಿ ಅಲ್ವಾ ಎರಡೇ ಎರಡು ಲೈನ್ ಇರುತ್ತೆ ಮಧುಬನಮೆ ರಾ ರಾಧಾ ನಾಚೀರೆ ಅದನ್ನು ಹತ್ತು ನಿಮಿಷ ಹಾಡ್ತಾರೆ ಆ ಲೈನ್ ಮುಗಿಯೋದಕ್ಕೆ ಅಂದರೆ ಅಲ್ಲಿ ರಾಘವೇ ಪ್ರಧಾನ ಇಲ್ಲಿ ಸಾಹಿತ್ಯ ಕೇವಲ ವಾಹಕ ಆ ರೀತಿಯ ಹಾಡುಗಳನ್ನು ರಚಿಸಿದ್ದಾರೆ ಅಂತ ಗೊತ್ತಾಗುತ್ತೆ ಇನ್ನು ಸುಳಾದಿಗಳು ಸುಳಾದಿ ಸಪ್ತ ತಾಳಗಳೆಲ್ಲ ಇವೆ ನಾವು ಅಲಂಕಾರ ಎಲ್ಲ ಹಾಡ್ತೀವಲ್ಲ ಹಾಗೆ ಬೇರೆ ಬೇರೆ ತಾಳಕ್ಕೆ ಆಯೋಜಿಸಿರುವಂತಹ ಯೋಜಿಸಿರುವಂಥ ಹಾಡುಗಳನ್ನು ಅವರು ರಚಿಸಿದ್ದಾರೆ ಅಂತ ಅನ್ಯಾಯವಾಗಿ ಇವತ್ತು ಪುರಂದರದಾಸರು ಯಾವ ಆಗದಲ್ಲಿ ಯಾವ ತಾಳದಲ್ಲಿ ಹೇಗೆ ಹಾಡ್ತಿದ್ರು ಅದು ಏನೂ ನಮಗೆ ಸಿಕ್ಕಿಲ್ಲ ತ್ಯಾಗರಾಜರ ಒಂದು ಕೃತಿಗಳಿಗೆ ಹೇಗೆ ನಮಗೆ ಸ್ವರ ಸಿಕ್ಕಿದೆಯೋ ಹಾಗೆ ಪುರಂದರದಾಸರಿಗೆ ಸಿಕ್ಕಿಲ್ಲ ಕೇವಲ ಸಾಹಿತ್ಯ ಮಾತ್ರ ಸಿಕ್ಕಿದೆ ನಾನಾ ಕಾರಣಗಳು ತ್ಯಾಗರಾಜರ ಕಾಲದಲ್ಲಿ ಅವರು ತಂಜಾವೂರು ಇದ್ದಿದ್ದು ಅಲ್ಲಿ ಇಷ್ಟೊಂದು ರಾಜಕೀಯ ವೈಪರೀತ್ಯಗಳು ನಡೀಲಿಲ್ಲ ಅವರು ಜೀವನದಲ್ಲಿ ಏನು ನಡೀತಾ ವೈಪರೀತ್ಯಗಳು ರಾಜಕೀಯ ವೈಪರೀತ್ಯಗಳಿರಲಿಲ್ಲ ಪುರಂದರದಾಸರ ಕಾಲದಲ್ಲಿ ಇಷ್ಟೆಲ್ಲ ರಾಜನೈತಿಕ ವೈಪರೀತ್ಯಗಳಾದವು ಜೊತೆಗೆ ಹಂಪಿಯೇ ಸುಟ್ಟೋಯ್ತಲ್ಲ ಹಾಗಾಗಿ ಬೇಕಾದಷ್ಟು ಸಾಹಿತ್ಯ ನಾಶವಾಯಿತು ಇನ್ನು ಪುರಂದರದಾಸರು ತುಂಬ ನಿರ್ಲಿಪ್ತರು ಬರೆದು ಬರೆದು ಇಟ್ಟು ಅದನ್ನು ಕಾಪಿ ಮಾಡಿ ಜೋಡಿಸಿಟ್ಟು ಅದೇ ಆ ಅಷ್ಟೆಲ್ಲ ಒಂದು ಅದನ್ನು ಶಿಷ್ಯರು ಮಾಡಬೇಕು ಎಲ್ಲ ಮಹಾತ್ಮರು ಹಾಗೆ ಒಂಥರ ಅವ್ರಿಗೊಬ್ಬರು ಗಾಡ್ ಫಾದರ್ ಇರಬೇಕಾಗತ್ತೆ ಎಷ್ಟೋ ಜನ ಮಹಾತ್ಮರಿಗೆ ಕಂಟೆಂಟ್ ಕಡೆ ಗಮನ ಇರುತ್ತೆ ಅದನ್ನು ಡಾಕ್ಯುಮೆಂಟೇಷನ್ ಮಾಡೋ ಕಡೆಗೆ ಅಷ್ಟು ಗಮನ ಇರಲ್ಲ ಹಾಗಾಗಿ ಅವರ ಇದ್ದ ಒಂದು ಕಾಲದ ಪರಿಸ್ಥಿತಿ ಅವರ ಊರಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನೋಡಿದಾಗ ಅದಕ್ಕಾಗಿ ಬಹುಶಃ ಅದನ್ನೆಲ್ಲ ದಾಖಲಿಸೋಕ್ಕಾಗಲಿಲ್ಲ ಅಥವಾ ದಾಖಲೆಗಳೇ ಸುಟ್ಟೋದ್ವೋ ಇಲ್ಲವಾದವೋ ಆ ಒಂದು ತುರುಷ್ಕರಿಗೆ ಇದರ ಬ ಬೆಲೆನೇ ಇರಲಿಲ್ವಲ್ಲ ನಾವು ನೋಡ್ತೀವಲ್ಲ ಟಿಪ್ಪು ಸುಲ್ತಾನ್ ಯಾವ ಊರಿಗೆ ಹೋದರೂ ಅಲ್ಲಿ ಮೊದಲು ಗ್ರಂಥಾಲಯವನ್ನು ಗ್ರಂಥಾಲಯವನ್ನು ವಶ ಮಾಡಿಕೊಂಡು ಅಲ್ಲಿನ ಯಾವ ಒಂದು ಗ್ರಂಥಗಳಿರ್ತಾ ಇದ್ವು ಅಮೂಲ್ಯವಾದ ನಮ್ಮ ವೈದಿಕ ಗ್ರಂಥವಾಗಲಿ ಶಾಸ್ತ್ರ ಸಂಗೀತ ಏನೇ ಆಗಲಿ ಅವುಗಳನ್ನು ತನ್ನ ಕುದುರೆ ಲಾಯದಲ್ಲಿ ತುಂಬಿಕೊಳ್ತಾ ಇದ್ದಂತೆ ಕುದುರೆಗಳಿಗೆ ಕಾಳು ಬೇಯಿಸೋದಕ್ಕೆ ಅದನ್ನು ಫ್ಯೂಯಲ್ ಆಗಿ ಇಂಧನವಾಗಿ ಬಳಸ್ತಾ ಇದ್ದಂತೆ ಸೊ ಈ ಒಂದು ಮನಸ್ಥಿತಿಯ ಜನ ಆ ಹಂಪಿಯನ್ನು ಹಾಕಿದಾಗ ಹಾಳು ಮಾಡಿದಾಗ ಪುರಂದರದಾಸರ ಕೃತಿಗಳು ಅಕಸ್ಮಾತ್ ಅದು ಅದಾಗಲೇ ರೂಪಕ್ಕೆ ಬಂದಿದ್ದರೆ ಅಥವಾ ತಾಳಪತ್ರಗಳಲ್ಲಿ ಇದ್ದಿದ್ದರೆ ಅದು ನಾಶವಾಗಿದ್ದರೆ ಏನೋ ಆಶ್ಚರ್ಯವಿಲ್ಲ ಇನ್ನು ಮೌಖಿಕ ಪರಂಪರೆಯಲ್ಲಿ ಏನು ಉಳಿದಿದೆಯೋ ಅಷ್ಟು ಮಾತ್ರ ನಮಗೆ ಸಿಕ್ಕಿದ್ದು ಮೌಖಿಕ ಪರಂಪರೆಯಲ್ಲಿ ಉಳಿಬೇಕು ಅಂದರೆ ಅದು ಸಂಗೀತ ವಿದ್ ಪರಂಪರೆಯು ಉಳಿಸ್ಬೇಕು ಸುಳಾದಿ ಸಪ್ತ ತಾಳಗಳನ್ನು ಸಾಮಾನ್ಯರು ಹಾಕೋಕ್ಕಾಗೋದಿಲ್ಲ ಏನೋ ಚಾಪು ತಾಳ ಅದನ್ನು ಹಾಕ್ಬೋದು ಮಿಕ್ಕಿದ್ದು ಹೀಗೆಲ್ಲ ಎಳಿಸ್ಕೊಂಡು ಮಾಡೋದಕ್ಕೆ ಪೇಷನ್ಸೂ ಬೇಕು ಟ್ರೈನಿಂಗೂ ಬೇಕು ಅದೆಲ್ಲ ಇಲ್ಲವಾದಾಗ ಪರಂಪರೆಲ್ಲ ಹಾಳಾದಾಗ ಎಲ್ಲೆಲ್ಲೋ ಓಡಿ ಹೋದರು ಜನ ಬೇರೆ ಬೇರೆ ಊರಿಗೆ ಹಾಗಾಗಿ ಸುಳಾದಿಗಳಲ್ಲಿ ಹೇಗೆ ಹಾಡ್ತಿದ್ರು ಅಂತನೋದು ಸಿಕ್ಕಿಲ್ಲ ಆದರೂ ಇವತ್ತು ತುಂಬ ಜನ ಇರುವಷ್ಟು ಮಾಹಿತಿಯ ಜಾಡ್ ಹಿಡ್ಕೊಂಡು ಆ ಪುರಂದರ ಸುಳಾದಿಗಳನ್ನು ನೀವು ಯೂಟ್ಯೂಬಲ್ಲೂ ಕೇಳ್ಬೋದು ಸುಮಾರು ಜನ ಅದನ್ನು ಹಾಡ್ತಾ ಇದ್ದಾರೆ ಇನ್ನು ಉಗಾಭೋಗಗಳು ಇಲ್ಲಿ ವಚನಗಳಿಲ್ವ ಶಿವಶರಣರ ವಚನ ಶೈಲಿಯಲ್ಲೇ ಇರುತ್ತೆ ಇದನ್ನು ಯಾವಾಗ ಬೇಕಾದ್ರೂ ಯೋಜಿಸ್ಕೋಬೋದು ಇಲ್ಲಿ ಕಾವ್ಯ ಸ್ವಾರಸ್ಯ ಇರುತ್ತೆ ಆದರೆ ಹೆಚ್ಚು ಗದ್ಯ ರೂಪದಲ್ಲೇ ಇರುತ್ತೆ ಮತ್ತು ತುಂಬ ಛಂದಸ್ಸೆಲ್ಲ ಇರೋದಿಲ್ಲ ಆದರೆ ಪ್ರಾಸಾನುಪ್ರಾಸಗಳು ಭಕ್ತಿ ಅಲಂಕಾರಗಳು ಇಂಥದ್ದೆಲ್ಲ ಇರುತ್ತೆ ಇನ್ನು ಪದ್ಯ ಅಂದರೆ ಒಂದು ನಿರ್ದಿಷ್ಟ ಛಂದಸ್ಸಿನ ವೃತ್ತಿಯಲ್ಲಿ ಚೆನ್ನಾಗಿ ಅಚ್ಚುಕಟ್ಟಾಗಿರುವಂಥ ಅಂಥ ಹಾಡುಗಳು ತುಂಬ ಇವೆ ನಾವು ವಿಶೇಷವಾಗಿ ಬ್ರಹ್ಮೋತ್ಸವದ ಬಗ್ಗೆ ಹಾಡಿರುವ ಭಾಳ ಸೊಗಸಾದ ಹಾಡಿದೆ ಪುರಂದರದಾಸರದು ಬಂದು ನಿಂದಿಹ ನೋಡಿ ಭೂತಳದಿ ವೆಂಕಟ ಇಂದಿರೆಯ ಒಡಗೋಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದಗೂಡಿ ಅದರಲ್ಲಿ ತಕ್ಕಿಟ್ಟ ತಕ್ಕ ಧಿಮಿ ತಕ್ಕಿಟ್ಟ ತಕ್ಕ ಧಿಮಿ ತುಂಬ ಚೆನ್ನಾಗಿ ಹೋಗುತ್ತೆ ಕೆಲವು ಕಡೆ ಉಸಿರು ತಗೊಳೋಕ್ಕೂ ಆಗೋಲ್ಲ ಅಷ್ಟು ಚೆನ್ನಾಗಿ ಅದನ್ನು ಹತ್ತ ಹತ್ರ ಕುಡಿಸ್ಕೊಂಡು ಹೋಗಿದ್ದಾರೆ ಇವತ್ತು ರ್ಯಾಪ್ ಅಂತೆಲ್ಲ ಹೇಳ್ತಾರಲ್ಲ ಇಲ್ಲಿ ಹೆಚ್ಚು ಕಡಿಮೆ ಇದನ್ನು ಇನ್ನೂ ಫಾಸ್ಟಾಗಿ ಒಳ್ಳೆಯ ಲಯದಲ್ಲಿ ಹಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಪದ ಅಂತ ಬರೆದಿದ್ದಾರಂತೆ ಈ ಪದ ಅಂತ ಇವರ ಮಾತಿನ ಇವರ ಪ್ರಕಾರ ಅಲ್ಲಿ ಛಂದಸ್ ಇರಲೇಬೇಕು ಅಂತ ಇಲ್ಲ ಆದರೆ ಒಂದು ಸಾಮಾನ್ಯ ಜನರಿಗೆ ಅರ್ಥವಾಗುವಂಥ ಆಡು ಭಾಷೆಯಲ್ಲಿ ಕೆಲವು ನೀತಿಗಳನ್ನು ಹೇಳಿದ್ದಾರೆ ಅದು ಲಾವಣಿ ಥರ ಹಾಡ್ಕೋಬೋದು ಸಂಗೀತಕಾರರು ಯಾವುದನ್ನು ಬೇಕಾದ್ರೂ ಎಳೆದು ಚಿಕ್ಕದು ಮಾಡಿ ಒಂದು ತಾಳದ ಫ್ರೇಮ್ಗೆ ಫಿಕ್ಸ್ ಮಾಡ್ಕೊಳ್ತಾರೆ ಹಾಗಾಗಿ ಪದಗಳು ಕೂಡ ಸಾಕಷ್ಟು ಪ್ರಸಿದ್ಧವಾಗಿತ್ತು ಅಂತ ಇವುಗಳ ಪೈಕಿ ನನಗನ್ನಿಸೋದು ಬಹುಶಃ ಅವರ ಸುಳಾದಿಗಳು ಎಲ್ಲ ಅಷ್ಟಾಗಿ ನಮಗೆ ಸಿಕ್ಕಿದ್ರೂ ಕೂಡ ಮೂಲ ರೂಪ ಸಿಕ್ಕಿಲ್ಲ ಗೀತಗಳು ಪದ್ಯ ಪದ ಪದಗಳು ಮತ್ತು ಉಗಾಭೋಗಗಳು ಇಷ್ಟು ಸಾಕಷ್ಟು ಇವತ್ತು ನಮಗೆ ಸಿಗ್ತಾಯಿವೆ ಮತ್ತು ಅವರ ಕೃತಿಗಳ ಪೈಕಿ ತುಂಬ ಇಲ್ಲ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಅಂದರೆ ಇವತ್ತು ಏನೊಂದು ಐದು ಸಾವಿರ ಆರು ಸಾವಿರ ಕೂಡ ಕೃತಿಗಳು ಅದರಲ್ಲಿ ಎಷ್ಟು ಪುರಂದರದಾಸರದು ಅಂತಲೂ ಗೊತ್ತಿಲ್ಲ ಏನೋ ಬರೆದು ಬಿಟ್ಟು ಪುರಂದರ ಇಟ್ಟಲ್ಲ ಅಂತ ಹಾಕ್ಬಿಡೋದು ನಮಗನ್ಸಿದ್ದೆಲ್ಲ ಸೆಲ್ ಆಗಬೇಕಲ್ಲ ಸೊ ನನ್ನ ಹೆಸರಲ್ಲಿ ಹೋಗಲ್ಲ ಅಂದರೆ ಪುರಂದರದಾಸರ ಹೆಸರು ಹಾಕೋದು ಯಾರ್ಯಾರನ್ನು ಬೈಬೇಕೋ ಅದನ್ನೆಲ್ಲ ಸೇರಿಸ್ಬಿಟ್ಟು ಪುರಂದರದಾಸರು ಅಂತ ಹಾಕ್ಬಿಡೋದು ಇಂಥದ್ದೆಲ್ಲ ನಡೆದಿದೆ ಸಾಕಷ್ಟು ಹಾಗಾಗಿ ಇವರದೇ ಕೃತಿಗಳು ಅಂತ ನಿರ್ದಿಷ್ಟವಾಗಿ ಹೇಳೋದು ಸ್ವಲ್ಪ ಕಷ್ಟ ಮತ್ತು ಇನ್ನೊಂದು ಪ್ರಕಾರದಲ್ಲಿ ಕೃತಿಗಳನ್ನು ವಿಂಗಡಿಸಬಹುದಾದರೆ ಅದಕ್ಕಿಂತ ಮುಂಚೆ ಅವರ ಕೃತಿಗಳ ಶೈಲಿಯ ಬಗ್ಗೆ ಸ್ವಲ್ಪ ನನ್ನ ಮಿತಿಯಲ್ಲಿ ಏನು ಕಂಡಿದ್ದೀನಿ ಅದಷ್ಟನ್ನು ಹೇಳ್ತೀನಿ ಆಗಲೇ ಹಾಗೆ ಉತ್ತರ ಕರ್ನಾಟಕ ಆ ಪ್ರಾಂತದಲ್ಲಿ ಹಂಪೆ ಹಿಂದೆ ಮುಂದೆ ಆ ಪ್ರದೇಶದಲ್ಲಿದ್ದಂತಹ ಭಾಷೆಯನ್ನೇ ವಿಶೇಷವಾಗಿ ಇವರ ಮಾತುಗಳಲ್ಲಿ ನಾವು ನೋಡ್ತೀವಿ ಕೆಲವು ಪದಗಳಂತೂ ತುಂಬ ಸಂಸ್ಕೃತ ಭೂಯಿಷ್ಠ ಕೆಲವು ಹಾಡುಗಳಲ್ಲಂತೂ ತುಂಬಾ ಈ ಜಯ ಜಾನಕಿ ಕಾಂತ ಜಯ ಸಾಧು ಜನವಿನುತ ಅದು ಸಂಸ್ಕೃತವೇ ಅನಿಸ್ಬಿಡುತ್ತೆ ಜಯ ಭಾಗ್ಯವಂತ ಅಂತ ಬರುತ್ತೆ ಇರಬೇಕಾಗಿತ್ತು ಸಂಸ್ಕೃತದಲ್ಲಿ ಓ ಅಲ್ಲಿ ಪರವಾಗಿಲ್ಲ ಕನ್ನಡ ಅಂತ ಅನಿಸುತ್ತೆ ಹೊರತು ಹೆಚ್ಚು ಕಡಿಮೆ ಕನ್ನ ಸಂಸ್ಕೃತ ಭೂಯಿಷ್ಟವಾದ ಪದಗಳನ್ನು ನೋಡ್ತೀವಿ ಮತ್ತು ಅವರ ಕನ್ನಡ ಸಂಸ್ಕೃತ ಪದವನ್ನೇ ತತ್ಸಮ ತದ್ಭವ ರೂಪಗಳನ್ನು ತುಂಬ ಅವರು ಬೇಕಾದಷ್ಟು ಬಳಸಿದ್ದಾರೆ ಲಕ್ ಲಕ್ಷ್ಮಿಯನ್ನು ಲಕುಮಿ ಮಾಡಿದ್ದಾರೆ ಬ್ರಹ್ಮ ಬ್ರಹ್ಮನನ್ನು ಬೊಮ್ಮ ಮಾಡಿದ್ದಾರೆ ಈ ಥರ ತುಂಬ ಅವರು ಬಳಸ್ಕೊಂಡು ಹೋಗಿದ್ದಾರೆ ಅಂದರೆ ಕನ್ನಡ ಸಂಸ್ಕೃತ ಎರಡರ ಬಗ್ಗೆ ಹಿಡಿತಾ ಇತ್ತು ಎರಡನ್ನು ಆಸ್ವಾದಿಸ್ತಾ ಇದ್ದರು ಒಂಥರ ಬಹಳ ಹೃದಯವಾಗಿ ಎರಡನ್ನು ಬೆರೆಸಿ ಹೇಳುವಂಥ ಕಲೆ ಅವರಲ್ಲಿತ್ತು ಮತ್ತು ಸುಮಾರು ಕಡೆ ಛಂದಸ್ಸು ತುಂಬ ಅಚ್ಚುಕಟ್ಟಾಗಿದೆ ಕೆಲವು ಕಡೆ ಅಷ್ಟು ಛಂದಸ್ಸನ್ನು ಪಾಲಿಸಿಲ್ಲ ಬಹುಶಃ ಅವರು ಹಾಡುವಾಗ ಅವುಗಳು ಪದವಾಗಿದ್ದಿರ್ಬೋದು ಅಥವಾ ಬೇರೆ ಬಗೆಯ ರಚನೆ ಆಗಿದ್ದಿರ್ಬೋದು ಮತ್ತು ರಾಮಾಯಣ ಮಹಾಭಾರತ ಪುರಾಣಗಳ ಪ್ರಸಂಗಗಳನ್ನು ಹೇರಳವಾಗಿ ಹೇಳಿದ್ದಾರೆ ನನಗೆ ಎಷ್ಟೋ ಸಲ ಅನಿಸುತ್ತೆ ಇವತ್ತು ಪುರಾಣ ರಾಮಾಯಣ ಮಹಾಭಾರತಗಳ ಪರಿಚಯ ಅಷ್ಟಾಗಿ ಜನರಿಗೆ ಇಲ್ಲ ಸ್ಕೂಲಲ್ಲಂತೂ ಇಲ್ಲ ತಂದೆ ತಾಯಂದಿಗೂ ಇಲ್ಲ ಏನೋ ಟಿ ವಿ ಸೀರಿಯಲಲ್ಲಿ ಏನೇನೋ ಇಲ್ದಿರೋದನ್ನೆಲ್ಲ ಸೇರಿಸ್ಬಿಟ್ಟು ಅದನ್ನೇ ನೋಡೋ ಹಾಗಾಗಿದೆ ಏತನ್ಮಧ್ಯ ನಮ್ಮ ಕರ್ನಾಟಕದಲ್ಲಿ ನಮಗೆಲ್ಲ ಸ್ವಲ್ಪ ಭಾಗವತದ ಪ್ರಸಂಗಗಳು ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಕಾರಣ ಪುರಂದರದಾಸರು ಅಂತ ನನಗನ್ಸುತ್ತೆ ಯಾಕೆ ಅಂತಂದರೆ ಭಾಗವತದ ಪ್ರಸಂಗಗಳು ಯಾವ ಯಾವುದಿದೆ ವಿಶೇಷವಾಗಿ ದಶಾವತಾರಗಳನ್ನೆಲ್ಲ ಸಾಕಷ್ಟು ಪುರಂದರದಾಸರು ತಮ್ಮ ಕೃತಿಗಳಲ್ಲಿ ಸೇರಿಸ್ತಾ ಬಂದಿದ್ದಾರೆ ಮತ್ತು ಭಕ್ತಿ ತುಂಬ ಇದೆ ಅವರಲ್ಲಿ ಮತ್ತು ಸರಸತೆ ಇದೆ ಭಕ್ತಿ ಅಂತಂದರೆ ಗುಂಭವಾಗಿರಬೇಕು ಅಂತ ಒಂದು ಅಭಿಪ್ರಾಯ ನಾವೇ ಮಾಡ್ಕೊಂಡ್ಬಿಟ್ಟಿದ್ದೀವಿ ಭಕ್ತರು ಅಂತಂದರೆ ಒಂಥರ ಇರಬೇಕು ಜಾಸ್ತಿ ನಗಬಾರ್ದು ನಕ್ಕರೆ ಭಕ್ತಿ ಹೊಟ್ಟೋಗುತ್ತೆ ಹಾಗೆ ಅನಿಸೋದೇ ಇಲ್ಲ ದೇವರ ಜೊತೆ ಕೂಡ ಸರಸವಾಡ್ತಾರೆ ಪುರಂದರದಾಸರು ಕರುಣಾಕರ ನೀನೆಂಬುವುದೇ ತಕೋ ಭರವಸೆ ಇಲ್ಲೆ ನನಗೆ ಅಂತ ಜಗಳ ಆಡ್ತಾರೆ ಯಾರ್ಯಾರನ್ನೋ ಪೊರೆದಿಯಂತೆ ನೀನು ಕರಿ ಧ್ರುವ ಬಲಿ ಪಾಂಚಾಲಿ ಅಹಲ್ಯಯ ಪೊರೆದವ ನೀನಂತೆ ಆಮೇಲೆ ಹೇಳ್ತಾರೆ ವರ ವರಬಿರುದುಗಳು ಉಳಿಯಬೇಕಾದರೆ ತ್ವರಿತದಿ ಕಾಯೋ ಪುರಂದರ ವಿಠಲ ವರ ಬಿರುದುಗಳು ಅವನ್ನೆಲ್ಲ ಕಾದೆ ಸರಿಯೇ ನನ್ನ ಈ ಫಸ್ಟು ನೀನು ಇಲ್ಲದಿದ್ರೆ ನಿನ್ನ ನನ್ನ ಭರವಸೆ ಇಲ್ಲ ನನಗೆ ಹೀಗೆ ಸರಸವಾಗಿ ಮಾತನಾಡ್ತಾರೆ ದೇವರೊಂದಿಗೆ ಭಕ್ತಿ ಅಂತಂದರೆ ಸಾತು ಪರಮ ಪ್ರೇಮ ಸ್ವರೂಪ ಅಂತಲೇ ನಾರದ ಭಕ್ತಿ ಸೂತ್ರದಲ್ಲಿ ಭಕ್ತಿ ಅಂದರೆ ಪ್ರೇಮ ಇರಬೇಕು ದ್ವೇಷ ನಕಾರಾತ್ಮಕತೆ ಇಲ್ಲದೆ ಇರೋದೇ ನಿಜವಾದ ಭಕ್ತಿ ಹಾಗಾಗಿ ಅವರಲ್ಲಿ ಅದು ಕಾಣಿಸುತ್ತೆ ಅನ್ಯಾಯವನ್ನು ಖಂಡಿಸುವಾಗ ಒಂದು ತರ್ಕ ಕರ್ಕಶವಾದ ಸತ್ಯನಿಷ್ಠರವಾದ ಭಾವ ಇರಬೇಕು ಆದರೆ ಅದಾದ ತಕ್ಷಣವೇ ಕಳಚಿಕೊಂಡು ಆನಂದದಲ್ಲಿ ಪ್ರೇಮದಲ್ಲಿ ಮಗ್ನವಾಗಬೇಕು ಅದು ಒಂದು ಕಲೆ ಅದನ್ನು ನಾವು ಇವರಲ್ಲಿ ಕಾಣ್ತೀವಿ ಮತ್ತು ಚಮತ್ಕಾರ ಸುಮಾರು ಹಾಡುಗಳಲ್ಲಿ ನಾನು ಒಂದಿಷ್ಟು ಉದಾಹರಣೆಗಳ ಆಮೇಲೆ ಹೇಳ್ತೀನಿ ವಿರಕ್ತಿಯನ್ನು ನಾವು ನೋಡ್ತೀವಿ ಮತ್ತೆ ಮತ್ತೆ ಭಗವಂತ ಇದೆಲ್ಲ ನಶ್ವರ ನನಗೆ ಶಾಶ್ವತವಾದದ್ದು ಬೇಕು ಅಂತ ನಿರಂತರವಾಗಿ ಶಾಶ್ವತದ ಅನುಸಂಧಾನ ಮಾಡೋದನ್ನು ನಾವು ನೋಡ್ತೀವಿ ಇನ್ನು ಅವರಲ್ಲಿ ಹಾಸ್ಯ ಪ್ರಜ್ಞೆ ತುಂಬ ಇತ್ತು ಅಲ್ಲಲ್ಲಿ ಅಲ್ಲಲ್ಲಿ ನವಿರಾದ ಹಾಸ್ಯವನ್ನು ವಿನೋದವನ್ನು ವ್ಯಂಗ್ಯವನ್ನು ಸೇರಿಸ್ತಾ ಹೋಗ್ತಾರೆ ಮತ್ತು ಸಾಕಷ್ಟು ಅಲ್ಲಲ್ಲಿ ಅಲ್ಲಲ್ಲಿ ದ್ವೈತ ಸಿದ್ಧಾಂತದ ಬಗ್ಗೆನೂ ಹೇಳ್ತಾರೆ ಅವರ ನಿಷ್ಠೆ ಇದ್ದಿದ್ದು ಮಾ ಸಿದ್ಧಾಂತದ ಬಗ್ಗೆ ಆದರೆ ನಾವಾಗಲೇ ನೋಡಿದ ಹಾಗೆ ಅವರು ದೀಕ್ಷಾನಂತರ ಮದ್ ಮಾಧ್ವ ಸಿದ್ಧಾಂತಕ್ಕೆ ಒಲ್ದದ್ದು ಹಾಗಾಗಿ ತತ್ಪೂರ್ವದಲ್ಲಿ ಭಕ್ತಿಯೇ ಪ್ರಧಾನ ಅವ್ರಿಗೆ ವಾದ ಮಾಡಿ ಖಂಡಿಸ್ಬೇಕು ಮಂಡಿಸ್ಬೇಕು ಇದನ್ನೇ ಸರಿ ಅಂತ ಹೇಳಬೇಕು ಬಾಯಿ ಮುಚ್ಚಿಸ್ಬೇಕು ಇದೆಲ್ಲ ಏನೂ ಕಾಣಿಸೋದಿಲ್ಲ ಆ ರೀತಿ ಖಂಡನ ಮಂಡನದ ಒಂದು ನೀರಸ ತರ್ಕ ಲೋಕಕ್ಕೆ ಅವರು ಇಳಿಲೇ ಇಲ್ಲ ಅವರು ಹೆಚ್ಚಾಗಿ ಗಮನಿಸಿದ್ದು ಸಾಧನೆಯನ್ನು ಭಕ್ತಿಯನ್ನು ಪ್ರೇಮವನ್ನು ಇದನ್ನು ನಮ್ಮ ರಾಮಚಂದ್ರ ರಾಮಚಂದ್ರಯ್ಯರು ತುಂಬ ಚೆನ್ನಾಗಿ ಅದನ್ನು ವಿವರಿಸಿ ಹೇಳಿದ್ದಾರೆ ಅದು ನಮ್ಮ ಗಮನಕ್ಕೂ ಬರುತ್ತೆ ಅವರು ಅಲ್ಲೊಂದು ಇಲ್ಲೊಂದು ತಮ್ಮ ಸಿದ್ಧಾಂತವನ್ನು ಮಂಡಿಸಿದ್ದಾರೆ ನಿಜ ಅವರು ಯಾವ ಸಿದ್ಧಾಂತವನ್ನು ಒಪ್ಪೋದಿಲ್ಲ ಅದನ್ನು ಖಂಡಿಸಿದ್ದಾರೆ ಕೂಡ ನಿಜ ಆದರೆ ತುಂಬ ವಿಷಾಕಾರ್ಥ ಉಳಿಲಿಲ್ಲ ಅವರ ಹೆಚ್ಚು ಗಮನ ಇದ್ದಿದ್ದೆಲ್ಲ ಭಕ್ತಿಯ ಕಡೆಗೆ ಅಂತ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಸ್ವಾರಸ್ಯ ಅಂತಂದರೆ ಆಗ ವ್ಯಾಸಕೂಟ ದಾಸಕೂಟ ಅಂತ ಎರಡಿತ್ತು ವ್ಯಾಸಕೂಟದಲ್ಲಿ ಹೆಚ್ಚಾಗಿ ಪಾಂಡಿತ್ಯ ಸಂಸ್ಕೃತ ಪಾಂಡಿತ್ಯ ಶಾಸ್ತ್ರ ವಿಮರ್ಶೆ ಆಮೇಲೆ ಸಿದ್ಧಾಂತ ಸ್ಥಾಪನೆ ಮಂಡನ ಖಂಡನ ಇದೆಲ್ಲ ಜಾಸ್ತಿ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಒಂದು ರಾಜಸವಾದ ರೀತಿಯಲ್ಲಿ ಹೋಗುತ್ತೆ ಅದು ಈ ದಾಸಕೂಟದಲ್ಲಿ ಏನಪ್ಪ ಅಂದರೆ ಶರಣಾಗತಿ ಭಕ್ತಿ ಸಾಧನೆ ವಿನಮ್ರತೆ ಹೀಗೆ ಇದು ಸಾಧನೆಗೆ ಸಂಬಂಧಪಟ್ಟಿದ್ದು ಪುರಂದರದಾಸರಿಗೆ ಈ ಅತಿಯಾದ ಕರ್ಮಠ ಜೀವನದ ಬಗ್ಗೆ ಹೆಚ್ಚು ಒಲವಿರಲಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅವರೇ ಸಾಕಷ್ಟು ಖಂಡಿಸ್ತಾರೆ ಏನಿದು ಬೇಕಾಗಿತ್ತ ಇದೆಲ್ಲ ಮಡಿ 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 ಎಂದು ಅಡಿಗಡಿಗೆ ಹಾರುವೆ ಮಡಿ ಮಾಡುವ ಪರಿ ಬೇರುಂಟು ಅಂತ ಹೇಳ್ತಾರೆ ಅಡಿಗಡಿಗೆ ಹಾರು ಅಂತ ಹಾಗೆ ಹೇಳ್ತಾರೆ ಈ ರೀತಿಯ ತುಂಬ ಅತಿಯಾದ ಮಡಿವಂತಿಕೆ ಅತಿಯಾದ ಕರ್ಮಠ ಸ್ವಭಾವನ ಅವರು ಮೆಚ್ತಾ ಇರಲಿಲ್ಲ ಅಂತ ಗೊತ್ತಾಗತ್ತೆ ಮತ್ತು ಇವರ ಇಷ್ಟದೈವ ವಿಷ್ಣುವಾದರೂ ಕೂಡ ಶಾರದೆ ಶಿವ ಗಣಪತಿ ಮುಂತಾದ ದೇವತೆಗಳ ಬಗ್ಗೆ ಸಾಕಷ್ಟು ಹಾಡುಗಳನ್ನು ಅವರು ಬರೆದಿದ್ದಾರೆ ಇಷ್ಟನಿಷ್ಠ ಇದ್ದ ಮಾತ್ರಕ್ಕೆ ಪರದೇವತೆಯನ್ನು ದ್ವೇಷಿಸುವ ಅಗತ್ಯವಿಲ್ಲ ಅನ್ನೋದು ಅವರ ಜೀವನದಲ್ಲಿ ಕಾಣಿಸುತ್ತೆ ಇನ್ನು ಅವರ ಕೃತಿಗಳನ್ನು ವಿಷಯಾಧಾರಿತವಾಗಿ ನಾವು ವಿಂಗಡಿಸೋದಾದರೆ ನಾವು ಗೀತ ಲಕ್ಷಣದ ದೃಷ್ಟಿಯಿಂದ ವಿಜಯದಾಸರೇ ಮಾಡಿದ್ದನ್ನು ನಾವು ನೋಡಿದ್ದೀವಿ ಈ ಈ ಭಾಗ ನಮಗೆ ತುಂಬ ಪ್ರಿಯವಾದದ್ದು ಏನಂತಂದರೆ ವಿಷಯ ಆಧಾರಿತವಾಗಿ ನಾನು ಹೀಗೆ ವಿಂಗಡ ಮಾಡಿ ವಿಂಗಡಣೆ ಮಾಡ್ಕೊಂಡಿದ್ದೀನಿ ಒಂದು ನಾಮಸ್ಮರಣೆ ಪುರಂದರದಾಸರು ದಾಸರಾಗಿದ್ದರು ಮತ್ತು ಸತತ ನಾಮ ಸಂಕೀರ್ತನೆಯಲ್ಲಿದ್ದರು ನಾನು ಭಜನೆ ಮಾಡಿಕೊಂಡೇ ಬೆಳೆದಂಥವಳು ಹಾಗಾಗಿ ಆ ನಾಮಸ್ಮರಣೆಯಲ್ಲಿ ಒಂದು ಆಸ್ವಾದವಿದೆ ನಾವು ಅಚ್ಚುಕಟ್ಟಾಗಿ ಸಂಕೀತ ಕಲಿತು ಗಮಕ ಇತ್ಯಾದಿ ಹಾಕ್ಕೊಂಡು ಹಾಳುವಾಗ ಒಂದು ಸಂತೋಷ ಇದೆ ಅದೇ ಒಂದು ಇದೇ ಮತ್ತೊಂದು ಸುಮ್ಮನೆ ರಾಮ 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 ನಾಮ ತಾರಕಂ ಅಂತ ಹೇಳ್ತಾ ಇದ್ದರೆ ಎಲ್ಲ ಒಟ್ಟಿಗೆ ರಾಮ 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 ಒಂದೇ ಬೀಟು ತಬ್ಲಾನಲ್ಲೋ ಒಂದೇ ತಾಳದಲ್ಲೋ ಕೆಲವ್ರಿಗೆ ಮೊನಾಟನೆ ಅನ್ನಿಸ್ಬೋದು ಬಟ್ ಅದನ್ನು ಆಸ್ವಾದಿಸೋರಿಗೆ ಆ ಮೊನಾಟನೆಯಲ್ಲೇ ಒಂದು ಆನಂದ ಇದೆ ತಂಬೂರಿ ಒಂದು ಶ್ರುತಿಯಲ್ಲೊಂದು ಇಲ್ವಾ ಹಾಗೆ ಒಂದು ಆನಂದ ಇದೆ ಆ ಆನಂದವನ್ನು ಕೂಡ ನಾವು ನೋಡ್ತೀವಿ ಎಷ್ಟೋ ಹಾಡುಗಳಲ್ಲಿ ಒಂದು ನಾಮಸ್ಮರಣೆಯ ಧಾಟಿಯನ್ನು ನಾವು ನೋಡ್ತೀವಿ ಪುರಂದರದಾಸರ ಹಾಡಲ್ಲಿ ವಿಶೇಷವಾಗಿ ತುಂಬ ಪ್ರಸಿದ್ಧವಾದ ಹಾಡಿದೆಯಲ್ಲ ಗೋವಿಂದ ಗೋವಿಂದ ಅತಿಯನಂದ ಗೋವಿಂದ ಗೋವಿಂದ ಅತಿಯನಂದ ಅದರಲ್ಲಿ ಬರೀ ಹೆಸರುಗಳಷ್ಟೇ ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿರುವುದೇ ಆನಂದ ಗೋವಿಂದ ಗೋವಿಂದ ಹಾಗೆ ಆ ಥರ ಹಾಡುಗಳು ಒಂದಷ್ಟಿವೆ ಆಮೇಲೆ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ಅಲ್ಲೂ ಅಷ್ಟೇ ಉರ್ಗಶೈನ ಬಂದ ಗರುಡಗಮನ ಬಂದ ಲಕ್ಷ್ಮೀಪತಿ ಬಂದ ಅಂತ ಹೀಗೆ ತುಂಬ ಸೊಗಸಾದ ನಾಮಗಳನ್ನು ಹೇಳ್ಕೊಂಡು ಹೋಗ್ತಾರೆ ಮತ್ತು ಅಲ್ಲಿ ಎಲ್ಲ ಕಡೆ ಹೆಚ್ಚು ಕಡಿಮೆ ದ್ವಿತೀಯ ಅಕ್ಷರಪ್ರಾಸ ತುಂಬ ಚೆನ್ನಾಗಿರುತ್ತೆ ನಂಗೆ ಅದು ಭಾಳ ಇಷ್ಟವಾಗುತ್ತೆ ಆ ದ್ವಿತೀಯ ಅಕ್ಷರಪ್ರಾಸ ಇದ್ದರೆ ಒಂದು ಕ್ಯಾಚ್ ಇರುತ್ತೆ ಅದನ್ನು ಹೇ ಹಾಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ತಾಳ ಹಾಕ್ಕೊಂಡು ಆಸ್ವಾದಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನು ಹೆಚ್ಚು ಕಡಿಮೆ ಸಂಸ್ಕೃತ ಮಯವಾದಂಥ ಕೆಲವು ಕೃತಿಗಳನ್ನು ಬರೆದಿದ್ದಾರೆ ಅವುಗಳ ಪೈಕಿ ನಾನು ಆಗಲೇ ಹೇಳಿದಾಗೆ ಜಯ 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 ಜಾನಕಿ ಕಾಂತ ಅದೊಂದಿದೆ ಮತ್ತು ಇನ್ನೊಂದು ನಾರಾಯಣತೆ ನಮೋ ನಮೋ ಭವ ನಾರದ ಸನ್ನುತ ನಮೋ ನಮೋ ದೇವ ಅದೊಂದು ಒಂದೇ ಒಂದು ಕನ್ನಡ ಪದವು ನನ್ನ ಕನ್ನಡಕ್ಕಂತೂ ಬಿದ್ದಿಲ್ಲ ತುಂಬ ಚೆನ್ನಾಗಿದೆ ಸರಳವಾದ ಸಂಸ್ಕೃತ ಯಾರಿಗಾರೂ ಅರ್ಥವಾಗ್ಬೋದಾದಂಥ ಸಂಸ್ಕೃತ ಅಲ್ಲೂ ಅಷ್ಟೇ ಉರಗ ಸರಸಿಜ ಹಾಗೆ ಬಲಿಬಂಧನ ನಲಿನೋದರ ಹೀಗೆ ದ್ವಿತೀಯಾಕ್ಷರ ಪ್ರಾಸ ಲಕಾರ ರಕಾರ ಶಕಾರ ಸಕಾರ ಟಕಾರ ತುಂಬ ಚೆನ್ನಾಗಿ ಬರುತ್ತೆ ಅವ್ರಿಗೆ ದ್ವಿತೀಯಾಕ್ಷರ ಪ್ರಾಸ ತುಂಬ ಒಲಿದಿದೆ ಅಂತ ನಮಗೆ ಗೊತ್ತಾಗುತ್ತೆ ಇದೇ ಥರ ವಿಜಯದಾಸರು ಇದೇ ಥರ ನಮ್ಮ ಜಗನ್ನಾಥದಾಸರು ಇದೇ ಥರ ಕನಕದಾಸರಲ್ಲೂ ಕೂಡ ಆ ದ್ವಿತೀಯಾಕ್ಷರ ಪ್ರಾಸ ಸ್ವಾರಸ್ಯಕರವಾಗಿದೆ ಎಷ್ಟೋ ಜನ ದಾಸರು ಬರ್ಕೊಂಡು ಹೋಗಿದ್ದಾರೆ ಆದರೆ ನಮಗೆ ಕೆಲವರು ಮಾತ್ರ ತಲೆಯಲ್ಲಿ ನಿಲ್ತಾರೆ ಮಾ ಮಾತಿತ್ತಿದ್ರೆ ಇವ್ರದೇ ಹಾಡಬೇಕು ಕೇಳಬೇಕು ಅನಿಸುತ್ತೆ ಯಾಕೆ ಅಂದರೆ ಇಂಥ ಸ್ವಾರಸ್ಯಗಳನ್ನೆಲ್ಲ ಅವರು ತುಂಬಿಟ್ಟಿದ್ದಾರೆ ಇನ್ನು ಭಕ್ತಿ ಹರ್ಷ ಹರ್ಷದ ಅಭಿವ್ಯಕ್ತಿ ಇದನ್ನು ತುಂಬ ಮಾಡಿದ್ದಾರೆ ಪುರಂದರದಾಸರು ಎಷ್ಟು ಚೆನ್ನಾಗಿ ಅವರ ಹಾಡನ್ನು ಓದುವಾಗಲೇ ನಮಗೆ ಫೀಲ್ ಆಗುತ್ತೆ ಅವರ ಸಂತೋಷ ಅನ್ನೋದು ಭಾಳ ಪ್ರಸಿದ್ಧವಾದದ್ದು ನಮ್ಮ ಆರ್ ಕೆ ಶ್ರೀಕಂಠನವರು ರಾಗ ಹಾಕಿದಾರಲ್ಲ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ತೇಗು ತೇಗು ಬರುತ್ತೆ ಅನ್ನೋರ್ವರೆಗೂ ಹೋಗ್ತಾರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಎಷ್ಟು ಸೋಪಜ್ಞವಾಗಿ ಹೇಳ್ತಾರೆ ನೋಡಿ ಈ ಡಜನ್ ಕಾಪಿ ಏನಿ ಬಡಿ ಆಮೇಲೆ ಬಂದವರೆಲ್ಲ ಕಾಪಿ ಮಾಡಿದ್ದಾರೆ ಇವರು ಕೃಷ್ಣ ಬಾರೋ ಅಂದರೆ ಅವರು ಬಾರೋ ಅಂತಾರೆ ಇವರು ಶಂಕರ್ ಚಕ್ರ ಗದಾ ಪದ್ಮ ಅಂದರೆ ಗದಾ ಪದ್ಮ ಶಂಕರ್ ಚಕ್ರ ಅಂತ ಈ ಥರ ಗೊತ್ತು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಆಮೇಲೆ ಕಾಪಿ ಮಾಡಿದ್ದು ಬಟ್ ಪುರಂದರದಾಸರು ಇಲ್ಲಿಂದ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನ ಪಾಯಸನೇ ಸಿಹಿ ಅದಕ್ಕೆ ಇನ್ನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾಯಿ ಚಪ್ಪರಿಸಿರೋ ಅಂತ ಹೇಳುವಾಗ ಎಷ್ಟು ಒಂದು ಪಾಯಸ ಕಂಡಪ್ಪ ಇಟ್ಸ್ ಎಂಜಾಯಬಲ್ ಭಕ್ತಿ ಅನ್ನೋದು ಈ ರಿಲಿಜನ್ ಈ ಧಾರ್ಮಿಕ ಸಂಸ್ಕೃತಿ ಅನ್ನೋದು ಸಂತೋಷಕ್ಕಾಗಿರೋದು ಇದು ಆರ್ಡರ್ ಮಾಡಿ ಅಂತ ಹೆದರ್ಸಿ ಬೆದರ್ಸಿ ಮಾಡೋಕ್ಕಾಗಿ ಅಲ್ಲ ಇರೋದು ಇದು ಆನಂದಕ್ಕಾಗಿ ಇರುವಂಥದ್ದು ಅನ್ನೋದನ್ನು ಅವರು ಕಂಡುಕೊಂಡಿದ್ರಲ್ಲ ಅದನ್ನು ಹಾಡುಗಳ ಮೂಲಕ ಅವರು ತಿಳಿಸ್ತಾರೆ ಅದು ತುಂಬ ವಿಶೇಷವಾದದ್ದು ಆಮೇಲೆ ಅವರು ಕಾಶಿಗೆ ಹೋದಾಗ ಅಲ್ಲಿ ಘಾಟಿಗೆ ಹೋಗಿದ್ರಂತೆ ಅಲ್ಲಿ ಆ ಕಥೆ ನಿಮಗೆಲ್ಲ ಗೊತ್ತಿರ್ಬೋದು ರಾಮಕೃಷ್ಣ ಪರಮಹಂಸರ ಜೀವನದಲ್ಲೂ ಆ ಸಂದರ್ಭ ಬರುತ್ತೆ ಅವರು ಮಣಿಕರ್ಣಿಕಾ ಘಾಟಿನ ದರ್ಶನ ಮಾಡುವಾಗ ಅಲ್ಲಿನ ಒಂದು ಕಥೆ ಇದೆ ಮಣಿಕರ್ಣಿಕಾ ಘಾಟಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ಶವ ಸುಡ್ತಾ ಇರ್ತಾರೆ ನಾನು ಕೂಡ ಅಲ್ಲಿ ಎಲ್ಲ ಹೋಗಿ ಬಂದಿದ್ದೀನಿ ಅಲ್ಲಿ ಯಾರೇ ಸತ್ರು ಕಾಶಿನಲ್ಲಿ ಮುಕ್ತಿ ಅಂತ ಹೇಳ್ತಾರೆ ಅದಕ್ಕೆ ಕಾರಣ ಏನು ಅಂದರೆ ಅಲ್ಲಿ ಯಾರೇ ಸತ್ರು ಯೋಗ್ಯರು ಅಯೋಗ್ಯರೋ ಎಲ್ಲರಿಗೂ ಅಲ್ಲಿ ಅನ್ನಪೂರ್ಣೆ ಸಾಕ್ಷಾತ್ ಬಂದು ಆ ಜೀವಿಯ ಜನ್ಮ ಜನ್ಮಗಳ ಸಂಸ್ಕಾರ ಜಾಲವನ್ನೆಲ್ಲ ಬಿಡಿಸಿ ಕ್ಲಿಯರ್ ಮಾಡ್ತಾಳಂತೆ ಆಗ ಸಾಕ್ಷಾತ್ ಶಿವನೇ ಬಂದು ಕಿವಿನಲ್ಲಿ ರಾಮನಾಮವನ್ನು ತಾರಕನಾಮವನ್ನು ಹೇಳ್ತಾನಂತೆ ಆಗ ಜೀವಿಗೆ ಮುಕ್ತಿ ಸಿಕ್ಕತ್ತೆ ಅಂತ ಸ್ಥಳ ಪುರಾಣ ಅದನ್ನು ಸಾಕ್ಷಾತ್ತಾಗಿ ನೋಡಿದೆ ಅಂತ ರಾಮಕೃಷ್ಣ ಪರಮಹಂಸರು ಅವ್ರ ಸತ್ಯವಾದಿಗಳಾದ್ರಿಂದ ಅದು ನಿಜ ಅಂತ ನಂಬೋದು ಅದನ್ನು ಪುರಂದರದಾಸರು ಎಷ್ಟು ಚೆನ್ನಾಗಿ ಒಂದು ಹಾಡು ಬರೀತಾರೆ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲರಯ್ಯ ಅಂತ ಹಾಡಿದೆಯಲ್ಲ ಅದರಲ್ಲಿ ಆ ಕಾಶಿಯ ಕಥೆಯನ್ನು ತುಂಬ ಚೆನ್ನಾಗಿ ತಂದು ಹೇಳ್ತಾರೆ ಮತ್ತು ಹೇಳ್ತಾರೆ ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬೇಡ್ರಿ ಜೀವನನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಅಂತ ದೇ ಆರ್ ಮೆನಿ ಪಾತ್ಸ್ ನಮಗೆ ನಮಗೆ ಒಗ್ಗುವಂಥ ಮಾರ್ಗವನ್ನು ನಾವು ಕಂಡ್ಕೋಬೇಕು ಒಬ್ಬರನ್ನೊಬ್ರು ಕಾಪಿ ಮಾಡೋ ಅಗತ್ಯ ಇಲ್ಲ ಒಂದು ಕಮಲದ ಹೂವು ಮಲ್ಲಿಗೆ ಆಗೋ ಅಗತ್ಯ ಇಲ್ಲ ಅದು ಕಮಲವಾಗೇ ಕೆಸರಲ್ಲೇ ಅರಳಿ ಕಮಲವಾಗ್ಬೋದು ಇದು ಮಲ್ಲಿಗೆ ಮಲ್ಲಿಯಾಗಿ ಮಲ್ಲಿಗೆಯಾಗಿ ಅರಳ್ಬೋದು ನಾವು ಏನೇನೋ ಮಾಡೋಕ್ಕೆ ಹೊಟ್ಟೋಗ್ತೀವಿ ಆದರೆ ಸರಳವಾಗಿ ಹೋಗುವಂಥ ದಾರಿ ಇರುವಾಗ ದ್ರಾವಿಡ ಪ್ರಾಣಾಯಾಮ ಹಿಂಗೆ ಮಾಡುವಂಥದ್ದು ಯಾಕೆ ಬೇಕು ಅಂತ ಅದನ್ನು ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಹರಿ 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 ಎಂದು ಸ್ಮರಿಸುವ ಜನರಿಗೆ ದುರಿತವೆ ತಣದು ದುರ್ಗತಿಯಲ್ಲಿಂಬರುವುದು ಹರಿ 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 ಎಂದು ಅದರಲ್ಲಿ ಹೇಳ್ತಾರೆ ಸ್ನಾನವೇತಕ್ಕೆ ಸಂಧ್ಯಾ ಜಪತಪವೇತಕ್ಕೆ ಮೌನವೇತಕೆ ಮೇಲೆ ವ್ರತವೇತಕೆ ಮಾನಸ ತೊಳು ನಿನ್ನ ಪದ ಧ್ಯಾನಿ ಮಹಾಯೋಗಿಗಳ ಸಂಗ ಮಾಡುತ್ತಲಿದವರಿಗೆ ಹರಿ 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 ಎಂದು ತುಂಬ ಏನೋ ತೀರ್ಥ ಸ್ನಾನ ಮಾಡಬೇಕು ಮಡಿ ಮಾಡಬೇಕು ಅದು ಮಾಡಬೇಕು ಅಲ್ಲ ಇಷ್ಟ ಇದ್ದರೆ ಮಾಡಿ ಅದರಲ್ಲೂ ಒಂದು ಖುಷಿ ಇರುತ್ತೆ ಕೆಲವ್ರು ಮಾಡ್ತಾರೆ ಮಾಡೋದ್ರಲ್ಲಿ ಸಂತೋಷ ಇದ್ದರೆ ಮಾಡಿ ಆದರೆ ಮಾಡಲಿರವಲ್ಲಪ್ಪ ಅಂತ ತಲೆ ಮೇಲೆ ಚಪ್ಪಡಿ ಹಾಕೋಬೇಡ ಹರಿ 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 ಎಂದು ಸ್ಮರಿಸುವ ಜನರಿಗೆ ಅಷ್ಟೇ ಸಾಕು ದುರಿತವೇ ಇಲ್ಲ ಸದಾ ದೇವರ ಧ್ಯಾನ ಮಾಡುವ ಮಹಾತ್ಮರ ಜೊತೇಲಿ ಇದ್ಬಿಡು ಸಾಕು ನೀನು ಹೂವಿನ ಜೊತೆಗೆ ನಾರು ಸ್ವರ್ಗಕ್ಕೆ ಹೋದಾಗ ಹೋಗ್ತೀಯಾ ಅಂತ ಇನ್ನೊಂದು ಹೇಳ್ತಾರೆ ಅದೇ ಥರ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ ಯಾಗ ಯಜ್ಞ ಮಾಡಲೇಕೆ ಯೋಗಿಯತಿಯು ಆಗಲೇಕೆ ನಾಗಶಯನ ನಾರದ ನೂತನ ಕೂಡಿ ಭಜನೆ ಮಾಡೋ ಮರೆಯಬೇಡ ಯಾಗ ಯಜ್ಞ ಪೂಜೆ ಭಜನೆ ಆದರೆ ಮಾಡಿ ಬೇಕಾದರೆ ಮಾಡಿ ಮಾಡಿಲ್ಲ ಅಂತ ಕೊರಗಬೇಡಿ ಹರಿಯ ಸ್ಮರಣೆ ಮಾಡಿ ಇನ್ನೊಂದು ಕಡೆ ಹೇಳ್ತಾರೆ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ದಿರ್ಸ್ ಆಲ್ವೇಸ್ ಅ ವೇ ಒಂದು ಮಾರ್ಗ ಇದ್ದೇ ಇದೆ ನಮ್ಮ ನಮ್ಮ ಮಾರ್ಗ ನಾವು ಕೊಂಡ್ಕೋಬೇಕು ಆಮೇಲೆ ತುಂಬ ಪ್ರಸಿದ್ಧವಾದ ಹಾಡಿದೆಯಲ್ಲ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಡವ ತಟ್ಟಿದವ ಸುರರೊಳು ಸೇರಿದವ ಇಷ್ಟು ಚೆನ್ನಾಗಿದೆ ತಂಬೂರಿ ಆನಂದವಾಗಿರೋಪ್ಪ ಜಸ್ಟ್ ಡ್ಯಾನ್ಸ್ ಖುಷಿಯಾಗಿ ಕುಣಿತಾ ಇರಬೇಕು ಆನಂದವಾಗಿರಬೇಕು ಜೀವನದಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ ಗೆಜ್ಜೆಯ ಕಾಲಲ್ಲಿ ಕಟ್ಟಿ ಲಜ್ಜೆ ಬಿಟ್ಟು ಹರಿಯ ನಾಮ ಗರ್ಜನೆ ಮಾಡುತ್ತ ಅಘವರ್ಜಿತರಾಗಿ ಹರ ಸಂಗ ಏನು ಸುಖವೋ ಎಂಥ ಸುಖವೋ ಸುಖವಾಗಿರಬೇಕು ಅಂದರೆ ಸರಳವಾಗಿರುವಂಥ ಜನರ ಜೊತೆ ಇರಬೇಕು ಆನಂದವಾಗಿ ದೇವರ ಹೆಸರು ಹೇಳ್ಕೊಂಡು ನರ್ತನ ಮಾಡಬೇಕಂತೆ ನಮ್ಮ ನಿರುಪಮ ರಾಜೇಂದ್ರ ಅವ್ರ ಥರ ಖುಷಿಯಾಗಿರಬೇಕು ಈ ಬಿಗುಮಾನ ಬಿಂಕ ಅದು ಇದು ಅಂಥವ್ರ ಜೊತೆ ಜೀವನ ತುಂಬ ಕಷ್ಟ ತಲೆನೂ ಆಗಿ ಹೋಗ್ಬಿಡುತ್ತೆ ನಮ್ಮ ನಗುನೂ ಬಾಡೋಗ್ಬಿಡುತ್ತೆ ಹಾಗಾಗಿ ಸಂತೋಷವಾಗಿದ್ದು ಸಂತೋಷದ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಸರಳರಾದಂತಹ ಸಾಧುಗಳಾದಂತಹ ಭಕ್ತರಾದಂಥವ್ರ ಸಂಘದಲ್ಲಿ ಎಷ್ಟು ಸುಖ ಇದೆ ಅಂತ ನನಗೆ ಇಷ್ಟ ಆಗೋದೇನು ಅಂದರೆ ಮನಸ್ಸಿನಲ್ಲಿ ವಿಷಯ ಇರುತ್ತೆ ಇನ್ನೊಬ್ರಿಗೆ ಅದನ್ನು ತಲುಪಿಸೋದಕ್ಕೆ ಒಂದು ಕಲೆ ಅದು ಅದನ್ನು ತಲ ಹೇಳುವ ರೀತಿಯಲ್ಲಿ ಹೇಳಿದ್ರೆ ಮಾತ್ರ ಮನ ಮುಟ್ಟುವಂಥದ್ದು ತುಂಬ ಸ್ವಾರಸ್ಯಕರವಾದ ರೀತಿಯಲ್ಲಿ ಅದನ್ನು ಹೇಳ್ತಾರೆ ಪುರಂದರ ದಾಸರು ಸಾಧು ಸಜ್ಜನದಲ್ಲಿ ಇರಬೇಕು ಭಜನೆ ಮಾಡೋರ ಜೊತೆ ಇರಬೇಕು ಆಗ ನಿಮಗೆ ಶಾಂತಿ ಸಿಕ್ಕತ್ತೆ ಅಂದರೆ ಉಪದೇಶ ಥರ ಕೇಳಿಸುತ್ತೆ ಏನು ಸುಖವೋ ಎಂಥ ಸುಖವಂತ ಹಾಡಿದ್ರೆ ಓಹೋ ನಾವು ವಿಜುವಲೈಸ್ ಮಾಡ್ತೀವಿ ಹೌದಲ್ಲ ಅಂತ ಅನಿಸುತ್ತೆ ಅದು ಪುರಂದರದಾಸರ ಒಂದು ಕಲೆ ಅಂತ ಗೊತ್ತಾಗುತ್ತೆ ಇನ್ನು ತುಂಬ ಸ್ವಾರಸ್ಯಕರವಾದ ನಿದರ್ಶನಗಳನ್ನು ಕೊಡ್ತಾರೆ ಪ್ರತಿಯೊಂದು ನನಗೆ ತುಂಬ ಇಷ್ಟವಾದಂಥ ಒಂದು ಹಾಡು ತುಂಬ ಪ್ರಸಿದ್ಧವಾದಂಥ ಹಾಡು ಅನುಭವದ ಅಡಿಗೆಯ ಮಾಡಿ ಅಂತ ಜೀವನವನ್ನು ಅಡಿಗೆಗೆ ಹೋಲಿಸ್ತಾರೆ ಪುರಂದರದಾಸರು ಒಂದು ಮಾತು ಹೇಳಬೇಕು ನಾನು ಈ ಸಂದರ್ಭದಲ್ಲಿ ಪುರಂದರದಾಸರದು ಒರಿಜಿನಲ್ ವರ್ಷನ್ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ರೇಡಿಯೋಲ್ ಒಂಥರ ಬರುತ್ತೆ ಟಿ ವಿಯಲ್ಲಿ ಒಂಥರ ಬರುತ್ತೆ ಪುಸ್ತಕದಲ್ಲಿ ಒಂಥರ ಇರುತ್ತೆ ನನಗೆ ಯಾವ್ದು ವರ್ಷನ್ ಸಿಕ್ಕಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಇದು ಪಕ್ಕಾ ಅಂತ ನಾನು ಹೇಳಲಾರೇ ಆದರೆ ನಮ್ಮಮ್ಮನಿಂದ ನಮ್ಮ ಗುರು ಪರಂಪರೆಯಿಂದ ನನಗೆ ಸಿಕ್ಕಿದ್ದು ತುಂಬ ಸ್ವಾರಸ್ಯಕರವಾದ ಒಂದು ಹಾಡು ಇಡೀ ಜೀವನ ದರ್ಶನವನ್ನು ಒಂದು ಅಡುಗೆಯ ನಿದರ್ಶನದ ಮೂಲಕ ಮುಂದಿಡ್ತಾರೆ ಪುರಂದರದಾಸರು ಅನುಭವದಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ ಅದಕ್ಕೆ ಅಡುಗೆಗೆ ಪಾತ್ರೆ ಬೇಕಲ್ವಾ ತನುವೆಂಬೋ ಭಾಂಡವ ತೊಳೆದು ದೇಹವೇ ಭಾಂಡ ಕೆಟ್ಟ ಮನದ ಚಂಚಲವೆಂಬ ಮುಸುರೆಯ ತೊಳೆದು ಈಗಾಗಲೇ ತುಂಬ ಅಡುಗೆ ಮಾಡಿಬಿಟ್ಟಿದ್ದೀವಿ ಮುಸುರೆ ಅಂಟ್ಕೊಂಡ್ಬಿಟ್ಟಿದೆ ಮನದ ಚಂಚಲವೆಂಬ ಮುಸುರೆಯ ತೊಳೆದು ಘನವಾಗಿ ಮನೆಯನ್ನು ಬಳಿದು ಅಡುಗೆ ಮನೆನ ತೊಳೆದು ಮಾಡಿ ಕ್ಲೀನ್ ಮಾಡಿ ಶುರು ಮಾಡಬೇಕು ಅಡುಗೆ ಈಗ ಅದಕ್ಕೆಲ್ಲ ಟೈಮ್ ಇಲ್ಲ ಈಗೆಲ್ಲ ಹಿಂಗೆ ಸ್ಪ್ರೇ ಮಾಡಿಬಿಡ್ತೀವಿ ಅಲ್ಲಿ ಮಿರುಗುವ ತ್ರಿಗುಣದ ಒಲಿಗುಂಡ ನೆಡೆದು ಅನುಭವದಡಿಗೆಯ ಮಾಡಿ ಒಲಿಗುಂಡು ಮೂರು ಒಲಿಗುಂಡನ ಇಟ್ಟು ಮಾಡ್ತಾ ಇದ್ದ ಕಾಲ ಅದು ಆ ತ್ರಿಗುಣದ ಒಲಿಗುಂಡಂತೆ ಸತ್ಯ ಸತ್ವರಜಸ್ತಮೋ ಗುಣಗಳನ್ನೇ ಇಟ್ಟು ಅದನ್ನು ಬಿಸಿ ಮಾಡಿ ಸುಟ್ಟು ಮಾಡು ನೀನು ಅದನ್ನು ಮಾತ್ರ ಬಿಟ್ಕೊಡೋಲ್ಲ ನಾವು ಅಲ್ವಾ ನಮ್ಗೆ ಈಗೋ ಅದನ್ನು ಹಿಂಗೆ ಇಟ್ಕೊಂಡು ಆಮೇಲೆ ಏನು ಬೇಕಾದ್ರೂ ಕೊಡ್ತೀನಿ ಅಂತ ತಂಜಾವೂರಲ್ಲಿ ಒಂದು ಭಿಕ್ಷಾಟನ ಭೈರವದ ಮೂರ್ತಿ ಇದೆ ಅದ್ರ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಓದಿ ತುಂಬ ತುಂಬ ಇಷ್ಟ ಆಯಿತು ನನಗೆ ಆ ಭಿಕ್ಷಾಟನ ಭೈರವ ಸ್ವಲ್ಪ ತುಟ್ಟಿ ಬಿರಿದಿದೆ ಕೈಯಲ್ಲಿ ಕಪಾಲ ಇಟ್ಕೊಂಡಿದ್ದಾನೆ ಹಿಂಗೆ ಒಂದು ಹೆಜ್ಜೆ ಮುಂದೆ ಇದೆ ನಡ್ಕೊಂಡು ಹೋಗ್ತಿದ್ದಾನೆ ಕಣ್ಣಲ್ಲಿ ನೀರು ಸುರಿತಾ ಇದೆ ಕೆಳಗಡೆ ಎರಡು ಚಿಕ್ಕ ಸರೋವರ ಆಗಿದೆ ಕಣ್ಣೀರಿನಿಂದ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಏನಿದೆ ಅಂದರೆ ಅವರು ಮೂರು ಲೋಕಗಳಲ್ಲೂ ಭಿಕ್ಷೆ ಬಿಡ್ತಾನಲ್ಲ ಆದರೆ ಭಿಕ್ಷೆ ತುಂಬ್ತಾನೆ ಇಲ್ವಂತೆ ಕಪಾಲ ಯಾಕೆ ಅಂದರೆ ಯಾರೂ ಭಿಕ್ಷೆ ಕೊಡ್ತಾ ಇಲ್ಲ ಅಂತ ಏನಿದು ಎಲ್ಲರೂ ಭಿಕ್ಷೆ ಕೊಡೋಕೆ ರೆಡಿ ಅಕ್ಕಿ ಬೇಕಾ ಬೇಳ ಬೇಕಾ ಚಿನ್ನಬೇಡಿ ಆದರೆ ಇವನ್ಗೆ ಅದು ಯಾವುದೂ ಬೇಡ ಏನು ಕೇಳ್ತಾ ಇದ್ದಾನೆ ನೀನು ಅಹಂಕಾರವನ್ನು ಕೊಡು ಅಂತ ಕೇಳ್ತಿದ್ದಾನಂತೆ ಅದು ಮಾತ್ರ ಕೊಡೋದಿಲ್ಲ ನಾನು ಅಂತ ಯಾರೂ ಕೊಟ್ಟಿಲ್ವಂತೆ ಅದಕ್ಕೆ ಅವನ ಕಪಾಲ ತುಂಬೇ ಇಲ್ವಂತೆ ಕರುಣೆಯಿಂದ ಛೆ ಮೂರ್ಖ ಜನರ ಅದೊಂದನ್ನು ಕೊಟ್ಟುಬಿಟ್ರೆ ನಿಮ್ಗೆ ನಾನು ಮೋಕ್ಷವನ್ನು ಕೊಡ್ತೀನಲ್ರಪ್ಪ ಅಂತ ಹೇಳಿ ನಮ್ಮ ಮೇಲಿನ ಕರುಣೆಯಿಂದ ಅಳುತ್ತಾ ಇದ್ದಾನಂತೆ ಅವನು ಎಷ್ಟು ಚೆನ್ನಾಗಿದೆ ನೋಡಿ ಆ ಕಲ್ಪನೆ ಯಾರು ಬರೆದಿ ಮಾಡಿದಾರೋ ಆ ಇಂಥ ಸ್ವಾರಸ್ಯಗಳಿವೆ ಹಾಗಾಗಿ ಇಲ್ಲಿ ನಮ್ಮ ಸತ್ವರಜಸ್ತಮೋ ಗುಣಗಳನ್ನು ನಮ್ಮ ಅಹಂಕಾರವನ್ನು ಸುಡೋದಿದೆಯಲ್ಲ ತುಂಬ ದೊಡ್ಡ ವಿಷಯ ಕಷ್ಟದ ವಿಷಯ ಅದನ್ನೇ ಮಾಡು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ವೀರಕ್ತಿ ಎಂಬುವ ಮಡಿಯುಟ್ಟು ಶ್ರೇಷ್ಠ ಹರಿಭಕ್ತಿ ಎಂಬ ನೀರೆಸರನ್ನಿಟ್ಟು ಅರಿವೆಂಬ ಬೆಂಕಿಯ ಕೋಟು ಮದವೆಂಬ ಕಾಷ್ಟವ ಮುದದಿಂದ ಸೂಟು ಅನುಭವದಡಿಗೆಯ ಮಾಡಿ ಮಡಿಯುಟ್ಟು ಅಡುಗೆ ಮಾಡಬೇಕಂತೆ ಸ್ನಾನ ಮಾಡದೇ ಹೆಚ್ಚು ಈಗ ಮಡಿ ವಿರಕ್ತಿ ಎಂಬುವ ಮಡಿಯುಟ್ಟು ವೈರಾಗ್ಯ ಇದ್ದರೆ ಮಾತ್ರವೇ ಸಂಸಾರದಲ್ಲಿ ಚೆನ್ನಾಗಿರೋಕೆ ಸಾಧ್ಯ ವಿರಕ್ತಿ ಇದ್ದರೆ ಒಂಥರ ಸ್ವಿಚ್ ಪ್ಲಗ್ ಇನ್ ಆ್ಯಂಡ್ ಪ್ಲಗ್ ಔಟ್ ಸನ್ಯಾಸಿಗಳು ಪ್ಲಗ್ಟೇ ಮಾಡಿಬಿಡಬೇಕು ನಾವು ಪ್ಲಗ್ ಇನ್ ಆಗಿರಬೇಕು ಆಗಾಗ ಸ್ವಿಚ್ ಆಫ್ ಆನು ಗೊತ್ತಿರಬೇಕು ಆವಾಗ ಖುಷಿಯಾಗಿರ್ಬೋದು ಸಂಸಾರದಲ್ಲಿ ಹಾಗಾಗಿ ವಿರಕ್ತಿ ಬೇಕು ವಿರಕ್ತಿ ಎಂಬುವ ಮಡಿ ಉಟ್ಟು ಶ್ರೇಷ್ಠ ಹರಿಭಕ್ತಿ ಎಂಬ ನೀರು ಹೆಸರನ್ನಿಟ್ಟು ನೀರು ಹೆಸರಿಡೋ ಕಾರ ಪ್ರೆಷರ್ ಕುಕ್ಕರ್ ಇರಲಿಲ್ವಲ್ಲ ಸೊ ನೀರು ಹೆಸರಿಟ್ಟು ಮಾಡುವಂಥದ್ದು ಅರಿವೆಂಬ ಬೆಂಕಿಯ ಕೊಟ್ಟು ಮಾಯಾ ಮದವೆಂಬ ಕಾಷ್ಟವ ಮುದದಿಂದ ಸುಟ್ಟು ಬೇಕಾದಷ್ಟು ನಮ್ಮ ಹತ್ರ ಕಾಷ್ಟ ಇದೆ ಮಾಯಾ ಮದವೆಂಬ ಕಾಷ್ಟ ಅಂದು ಸುಡೋದಿಲ್ಲ ನಾವು ಸುಡೋದಕ್ಕೆ ಮಾಮೂಲಿ ಬೆಂಕಿ ಆಗೋದಿಲ್ಲ ಅದಕ್ಕೇನು ಬೇಕು ಅರಿವೆಂಬ ಬೆಂಕಿ ಬೇಕು ಎಷ್ಟು ಚೆನ್ನಾಗಿ ಅವರು ಕಲ್ಪನೆ ಮಾಡಿದ್ದಾರೆ ನೋಡಿ ಜ್ಞಾನ ಬಂದಾಗ ಮಾತ್ರವೇ ಅಹಂಕಾರ ನಾಶ ಆಗುವಂಥದ್ದು ಜ್ಞಾನಾಜ್ನಿಯಲ್ಲಿ ದಗ್ಧವಾದ ಒಂದು ಅಹಂಕಾರ ಅದರಲ್ಲಿ ಅನುಭವದ ಅಡುಗೆ ಆಗತ್ತೆ ಅಂತ ಮುಂದೆ ಹೇಳ್ತಾರೆ ಆಯಿತು ಈಗ ಬಿಸಿ ಆಗ್ತಾ ಇದೆ ಸುಡ್ಬೆ ಕುದೀಬೇಕಲ್ವ ನೀರು ಈಗ ನಮಗೂ ಭಕ್ತಿ ಇದೆ ಇಲ್ಲ ಅಂತಲ್ಲ ಅದೇ ತಣ್ಣಗಿದೆ ಅದು ಕುದಿಬೇಕು ಅದು ಚೆನ್ನಾಗಿ ಬೇಯಬೇಕು ಅಂದರೆ ಕಾವು ಬೇಕು ಅದಕ್ಕೆ ಅದನ್ನು ಕುದಿಸ್ಬೇಕು ಹೀಟ್ ಬರಬೇಕು ಪಾಯ ಮದವೆಂಬ ಕಾಷ್ಟವ ಮುದದಿಂದ ಸುಟ್ಟು ಈಗ ಅನ್ನ ತಯಾರಾಗಿದೆ ಖಾಲಿ ಅನ್ನ ತಿನ್ನೋಕ್ಕಾಗಲ್ಲ ಅದಕ್ಕೇನಾದ್ರು ಫ್ಲೇವರ್ ಕೊಡಬೇಕಲ್ವಾ ಹಾಡ್ತಾರೆ ಕರುಣೆಂಬ ಸಾಮಗ್ರಿ ಹೂಡಿ ಮೋಕ್ಷ ಪರಿಕರವಾದಂಥ ಪಾಕವ ಮಾಡಿ ಗುರು ಶರಣರು ಸವಿದಾಡಿ ನಮ್ಮ ಪುರಂದರ ವಿಠಲನ ಬಿಡದೆ ಕೊಂಡಾಡಿ ಅನುಭವದಡಿಗೆಯ ಮಾಡಿ ಕರುಣೆ ಅನ್ನುವ ಸಾಮಗ್ರಿನ ಸೇರಿಸ್ಬೇಕಂತೆ ಕರುಣೆ ಅಂತಂದರೆ ಅಯ್ಯೋ ಪಾಪ ಅಂತಷ್ಟೇ ಅಲ್ಲ ಎಲ್ಲರ ಬಗ್ಗೆ ಒಂದು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಟು ಎಂಪಥೈಸ್ ವಿತ್ ಎವರಿ ಬಡಿ ಜಗತ್ತಲ್ಲಿ ಎಲ್ಲ ಹಿಂಗೆ ಇರಬೇಕು ಹಾಗೆ ಇರಬೇಕು ಇದು ಸರಿ ಇಲ್ಲ ಅದು ಸರಿ ಇಲ್ಲ ತುಂಬ ಸುಲಭ ದೋಷ ಹೇಳೋದು ಅದರಲ್ಲಿ ಏನು ಸ್ವಾರಸ್ಯ ಇಲ್ಲ ಒಂದು ಸ್ವಲ್ಪ ಕರುಣೆ ಬೇಕು ಸ್ವಲ್ಪ ತಾಳ್ಮೆ ಬೇಕು ಎಲ್ಲರೂ ಒಂದು ರೀತಿಯಲ್ಲಿ ಬೆಳೀ ಬೆಳೀತಾ ಇರ್ತಾರೆ ಆ ತಾಳ್ಮೆಯನ್ನು ನಾವು ಶಾರದಾ ಮಾತೆಯವರಲ್ಲಿ ನೋಡ್ತೀವಿ ಎಲ್ಲರ ಬಗ್ಗೆ ಅದು ಮೆಚ್ಯೂರಿಟಿಯಿಂದ ಬರುತ್ತೆ ಇಮ್ಮೆಚ್ಯೂರ್ ಮೈಂಡ್ ಇದೆಯಲ್ಲ ಅದು ಯಾವಾಗಲೂ ಒದ್ದಾಡುತ್ತೆ ಅಯ್ಯೋ 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 ಅಂತ ಆದರೆ ಕರುಣೆ ಎಂಬ ಸಾಮಗ್ರಿ ಸೇರಿಸಬೇಕು ನನಗೆ ಸಿಕ್ಬಿಟ್ಟಿದೆ ಅನುಭವದ ಅಡುಗೆ ಆ ನೋಡಿದ್ಯಾ ಅಂತಲ್ಲ ಕರುಣೆ ಪ್ರೇ ಸರಳತೆ ಇರಬೇಕು ವಿ ಶುಡ್ ಕೂಲ್ ಡೌನ್ ಕರುಣೆ ಎಂಬ ಸಾಮಗ್ರಿ ಹೂಡಿ ಪರಿಕರವಾದಂಥ ಪಾಕವ ಮಾಡಿ ಮೋಕ್ಷ ಅಂತನೋ ಪಾಕ ತಯಾರಾಗತ್ತಂತೆ ಯಾರಿಗೆ ಬಡಿಸಬೇಕು ಅನ್ನೋವಾಗ ಮಾತ್ರ ಮತ್ತೆ ಕಂಡೀಷನ್ ಆಗ್ತಾರೆ ಗುರು ಶರಣರು ಸವಿದಾಡಿ ಎಲ್ರಿಗೂ ಕೊಡೋಕ್ಕೆ ಹೋಗಬೇಡಿ ಬೆಲೆ ಇಲ್ಲ ಕೊಟ್ಟರು ಬೆಲೆ ಇಲ್ಲ ಯಾರಿಗೆ ಬೆಲೆ ಇದೆಯೋ ಅವ್ರಿಗೆ ಕೊಡಬೇಕು ಕೋಣನ ಮುಂದೆ ಕಿಂದ್ರಿ ಉದ್ದಂಗೆ ಹಂಗೆ ಆಗಬಾರ್ದು ಗುರು ಶರಣರು ಸವಿದಾಡಿ ನಮ್ಮ ಪುರಂದರ ವಿಠಲನ ಬಿಡದೆ ಕೊಂಡಾಡಿ ಈ ಥರ ತುಂಬ ಇವೆ ನಿದರ್ಶನ ಪದ್ಯಗಳು ಪುರಂದರದಾಸರದು ಇನ್ನೊಂದು ಸಲ ಪುರಂದರದಾಸರು ಯಾವುದೋ ಊರಲ್ಲಿ ಶ್ರೀರಂಗಮ್ಮಲ್ಲೋ ಏನೋ ತಮಿಳ್ನಾಡಲ್ಲೋ ಎಲ್ಲೋ ಮರ್ತೋಯ್ತು ನನಗೆ ಯಾವುದೋ ಊರಲ್ಲಿ ಅವರು ಪ್ರವಚನ ಕೇಳ್ತಾ ಇದ್ರಂತೆ ಭಗವದ್ಗೀತೆ ಪ್ರವಚನ ಕೇಳ್ತಾ ಇದ್ರಂತೆ ಆಚೆ ಅವರ ಚಪ್ಪಲಿನ ಯಾರೋ ಕತ್ಕೊಂಡು ಹೊಟ್ಟದ್ರಂತೆ ಸೊ ಪುರಂದರದಾಸರ ಕಾಲದಲ್ಲೂ ನಡೀತಿತ್ತು ಅನ್ಸುತ್ತೆ ಚಪ್ಪಲಿ ಕಳ್ತನ ಆಗ ಅದು ಗೊತ್ತಾಯಿತು ಅವ್ರಿಗೆ ಆಗೊಂದು ಹಾಡು ಬರೀತಾರೆ ಪಾಪೋಸು ಓದುದಲ್ಲ ಸ್ವಾಮಿ ಎನ್ನ ಪಾಪೋಸು ಓದುದಲ್ಲ ಅಪಾರ ದಿನಗಳಿಂದ ಅರ್ಜ ಆರ್ಜನೆ ಮಾಡಿದ ಪಾಪೋಸು ಓದುದಲ್ಲ ಅಂತ ಇಲ್ಲಿ ಪಾಪೋಸು ಅನ್ನೋ ಪದ ಇದೆಯಲ್ಲ ಇದು ಚಪ್ಪಲಿ ಅನ್ನೋ ಅರ್ಥದಲ್ಲಿ ಬರುತ್ತೆ ಜೊತೆಗೆ ಪಾಪ ಓಸು ಓದಿತಲ್ಲ ಅಂತ ಪಾಪ ಓಡಿ ಹೋಯಿತಲ್ಲ ಅಂತ ಎರಡು ಶ್ಲೇಷಾರ್ಥ ಬರೋ ಹಾಗೆ ಮಾಡ್ತಾರೆ ತುಂಬ ಚೆನ್ನಾಗಿದೆ ಹಾಡನ್ನು ಅದು ನೋಡಿ ಅಯ್ಯೋ ಹೋಯ್ತಾ ಅಂತ ದುಃಖ ಬದಲು ಅದನ್ನು ಒಂದು ಒಂದು ಕಾವ್ಯವಾಗಿ ಅವರು ಮಾಡಿದ್ರಲ್ಲ ಒಂದು ಮಾತಿದೆಯಲ್ಲ ವೆನ್ ಯು ಥ್ರೋ ಅ ಬ್ರಿಕ್ ಅಟ್ ಎನ್ ಆಪ್ಟಿಮಿಸ್ಟ್ ಹೀ ಬಿಗಿನ್ಸ್ ಟು ಬಿಲ್ಡ್ ಎ ಹೌಸ್ ಅಂತ ಒಬ್ಬ ಸಕಾರಾತ್ಮಕ ಚಿಂತಕನ ಮೇಲೆ ಇಟ್ಟಿಗೆ ಎಸಿದ್ರೆ ಏ ಯಾಕೋ ಅಂತ ಹೇಳಲ್ವಂತೆ ಓ ಒಂದು ಇಟ್ಟಿಗೆ ಸಿಕ್ತು ಮನೆ ಕಟ್ಟಕ್ಕೆ ಶುರು ಮಾಡಿಬಿಡ್ತಾನೆ ಅವನು ಆ ರೀತಿ ಒಂದು ಸಕಾರಾತ್ಮಕ ಭಾವ ಅಲ್ಲೇ ಒಂದು ಹಾಡನ್ನು ಬರೆದ್ಬಿಟ್ರು ಇನ್ನು ಭಾಳ ಪ್ರಸಿದ್ಧವಾದದ್ದು ಅಂಬಿಗ ನಾನಿನ್ನ ನಂಬಿದೆ ನಮಗೆ ಗೊತ್ತೇ ಇದೆ ಎಷ್ಟು ಚೆನ್ನಾಗಿದೆ ಅದು ಈ ದೇಹವನ್ನೇ ಒಂದು ನದಿ ಅಂತ ಭಾವಿಸಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಇನ್ನು ಮತ್ತೊಂದು ಹಾಡಿದೆ ಭಾಳ ಚೆನ್ನಾಗಿದೆ ದುರ್ಜನರ ಸೈಕಾಲಜಿನ ತುಂಬ ಚೆನ್ನಾಗಿ ತಂದಿದ್ದಾರೆ ಜಾಲಿ ಮರ ಅಂತ ಒಂದು ಮರ ಅದು ಸಾಮಾನ್ಯವಾಗಿ ಈ ಬೇಲಿಗಳ ಮೇಲೆ ಹಬ್ಬಿಸ್ತಾರೆ ಅದಕ್ಕೆ ಒಂಥರ ಮುಳ್ಳ್ಮುಳ್ಳಾಗಿರುತ್ತೆ ಬಹಳ ಶುಷ್ಕವಾಗಿರುತ್ತೆ ಅದು ಕಂಟಕದ ಬುಷ್ ಟೈಪ್ ಆಫ್ ಮರ ಅದು ಅದ್ರ ಬಗ್ಗೆ ಇಲ್ಲಿ ಬರೀತಾರೆ ಜಾಲಿಯ ಮರದಂತೆ ಧರೆಯೋಳು ದುರ್ಜನರು ಜಾಲಿಯ ಮರದಂತೆ ಜಾಲಿ ಮರ ದುರ್ಜನರಿಗೆ ಸಮೀಕರಣ ಮಾಡಿ ತುಂಬ ಚೆನ್ನಾಗಿ ಹೇಳ್ತಾರೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಕುಸುಮ ಇಲ್ಲ ಕೂಡಲು ಸ್ಥಳವಿಲ್ಲ ರಸದಲ್ಲಿ ಸ್ವಾದವು ವಿಷದಂತೆ ಇರುತಿಹ ಜಾಲಿಯ ಮರದಂತೆ ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ ಭಿನ್ನಾಣ ಮಾತಿಗೆ ಕೊನೆಯಿಲ್ಲವೋ ಶೋಫ್ ಮಾತ್ರ ತುಂಬ ಇರುತ್ತೆ ಅಂತ ಹೀಗೆ ಹೇಳ್ತಾ ಹೋಗ್ತಾರೆ ತಾನೇನೂ ಮಾಡಲ್ಲ ಅರೆ ತುಂಬ ಎದ್ದು ಕಾಣುತ್ತಂತೆ ಆ ಜಾಲಿ ಮರ ಹಾಗೆ ಸ್ವಲ್ಪ ನೆರಳೂ ಕೊಡೋಲ್ಲ ಒಂದು ಹಣ್ಣೂ ಕೊಡಲ್ಲ ರಸವೂ ಇಲ್ಲ ಅಕಸ್ಮಾತ್ ಮುಟ್ಟುಬಿಟ್ರೆ ಅಥವಾ ಬಾಯಿ ಹಾಕ್ಕೊಂಡ್ರೆ ಕಹಿ ಚುಚ್ಚುತ್ತೆ ದುರ್ಜನರು ಹಾಗೇ ಅಂತ ಸಮೀಕರಣ ಮಾಡ್ತಾರೆ ಇನ್ನೊಂದು ಬಹಳ ಭಾಳ ಪ್ರಸಿದ್ಧವಾದ ಹಾಡು ಅವ್ರದು ಹೇಗಿರಬೇಕು ಸಂಸಾರದಲ್ಲಿ ಅನ್ನೋದಕ್ಕೆ ಹಲವಾರು ನಿದರ್ಶನ ಕೊಡ್ತಾರೆ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಇದು ಭಾಳ ಪ್ರಸಿದ್ಧವಾದ ಹಾಡು ಹಾಗೆ ಇರಬೇಕು ಸಂಸಾರದಲ್ಲಿ ಹಾಂಗೆ ಇರಬೇಕು ಪ್ರಾಚೀನದಲ್ಲಿ ಹೇಗೆ ಬರೆದಿತ್ತೋ ಹಾಗೆ ಇರಬೇಕು ಅವ್ರು ಕೊಡೋ ನಿದರ್ಶನಗಳು ನೋಡಿ ಮಕ್ಕಳು ಆಡಿ ಮನೆ ಕಟ್ಟಿದಂತೆ ಆಟ ಸಾಕೆಂದು ಅಳಿಸಿಪೋದಂತೆ ಹಾಗೇ ಇರಬೇಕು ಸಂಸಾರದಲ್ಲಿ ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ ಆ ಕ್ಷಣದಲ್ಲಿ ಹಾರಿಪೋದಂತೆ ಹಾಗೇ ಇರಬೇಕು ವಿವರಣೆನೇ ಬೇಕಾಗಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ವಸತಿ ಕಾರನು ವಸತಿ ಕಂಡಂತೆ ಹೊತ್ತಾರೆತ್ತು ಹೊರಟು ಹೋದಂತೆ ನಾನಾ ಪರಿಯಾಲಿಸಂತೆ ನೆರೆದಂತೆ ನಾನಾ ಪಂಥವ ಹಿಡಿದು ಪೋದಂತೆ ಹಾಗೆ ಇರಬೇಕು ಎಂಥ ಚೆನ್ನಾಗಿರೋ ಉದಾಹರಣೆಗಳು ಕೊಡ್ತಾರೆ ಈ ರೀತಿ ಇರಬೇಕು ದೇಸ್ ಅನ್ ಎಂಡ್ ಟು ಎವ್ರಿಥಿಂಗ್ ಚೆನ್ನಾಗಿರೋದು ಎಂಡಾಗುತ್ತೆ ಚೆನ್ನಾಗಿಲ್ದಿರೋದು ಎಂಡಾಗುತ್ತೆ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲದೆ ಅಂತ ನಾವು ಹಾಕೋ ಲೇಬಲ್ ಅಷ್ಟೆ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ ನಾವು ಯಾಕೆ ಲೇಬಲ್ ಮಾಡಬೇಕು ಇಟ್ಸ್ ಅ ಪಾರ್ಟ್ ಇಟ್ಸ್ ಮೈ ಕಪ್ ಆಫ್ ಟೀ ಬಂದಿದೆ ಸರಿ ಸಂತೋಷ ಅಂತ ಆ ರೀತಿ ಅಕ್ಸೆಪ್ಟೆನ್ಸ್ ಇದೆಯಲ್ಲ ನೀನು ಟೆಂಪ್ರರಿ ಆಗಿಲ್ ಇದೆಯಾ ಇದು ಮುಗಿದ್ಬಿಟ್ಟು ನೆಕ್ಸ್ಟು ಯು ಕೆ ಜಿ ಮುಗಿಸ್ಕೊಂಡು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗಬೇಕು ಇನ್ನೊಂದು ಜನ್ಮ ಇದೆ ಆರಾಮಾಗಿರಪ್ಪ ಅಂತ ಎಷ್ಟು ಚೆನ್ನಾಗಿ ಪಕ್ಷಿ ಹೀಗೆ ಬಂದು ಹಿಂಗೆ ಹೊಟ್ಟೋಗುತ್ತೆ ಮಗು ಹಿಂಗೆ ಆಡ್ಬಿಟ್ಟು ಕೆಡುಬಿಟ್ಟು ಹೊಟ್ಟೋಗುತ್ತೆ ಸಂತೆ ಸೇರ್ತಾರೆ ಮರು ನಿಮಿಷಕ್ಕೆ ಸಂತೆ ಮುಗಿದೋಗುತ್ತೆ ಅಂಥ ತುಂಬ ಅರ್ಥವಾಗುವಂಥ ಉದಾಹರಣೆಗಳಲ್ಲಿ ಜೀವನದ ಪರಮ ಸತ್ಯವನ್ನೇ ಬಿಚ್ಚಿಡುವ ಕಲೆ ಪುರಂದರದಾಸರಲ್ಲಿತ್ತು ಇನ್ನು ಇವರಿಗೆ ಸತ್ಸಂಗದಲ್ಲಿ ತುಂಬ ಪ್ರೀತಿ ನಮ್ಮ ಹಾಗೆ ನಮ್ಗೆ ಸತ್ಸಂಗದಲ್ಲಿರೋಕೆ ಇಷ್ಟ ಅದಕ್ಕೆ ಅವರು ದೀಕ್ಷೆಯಾದಾಗ ಹಾಡಿದ ಹಾಡು ಅಂತ ಹೇಳ್ತಾರೆ ಆ ಪ್ರಸಂಗ ನೋಡಿದ್ರು ಹಾಗೆ ಅನಿಸುತ್ತೆ ಹರಿದಾಸರ ಸಂಘ ದೊರಕಿತು ಏನಾಗೀಗ ಇನ್ನೇ ನಿನ್ನೇನು ಇನ್ನೇ ನಿನ್ನೇನು ಮಾಯದ ಸಂಸಾರ ಮಮಕಾರ ತಗ್ಗಿತು ಇನ್ನೇ ನಿನ್ನೇನು ಇನ್ನೇ ನಿನ್ನೆನ ಎಷ್ಟು ಚೆನ್ನಾಗಿ ಒಂದು ಕೊಲೋಕಿಯಲ್ ಟೋನನ್ನು ತರ್ತಾರೆ ನೋಡಿ ನನ್ನ ಎಷ್ಟೋ ಕುಲಗಳೆಲ್ಲ ಉದ್ಧಾರವಾಗಿಬಿಟ್ವು ಇನ್ನೇ ನಿನ್ನೇನು ಅಂತ ಹೇಳ್ಕೊಂಡು ಹೋಗ್ತಾರೆ ಹೀಗೆ ಸತ್ಸಂಗ ತುಂಬ ಇಷ್ಟ ಅವ್ರಿಗೆ ಅಂತ ಗೊತ್ತಾಗತ್ತೆ ವೈರಾಕ್ಯದ ಹಾಡುಗಳು ತುಂಬ ಇವೆ ವೈರಾಗ್ಯ ನಿರ್ಲಿಪ್ತಿ ಬರ್ತಾನೇ ಇರುತ್ತೆ ಇವರ ಮಾತುಗಳಲ್ಲಿ ಒಂದು ಮಧುಕರ ವೃತ್ತಿ ಅನ್ನೋದು ಏನೂ ಇಲ್ಲ ಅದಕ್ಕೆ ಖುಷಿಯಾಗಿದ್ದೀನಿ ಅಂತ ಅದೇನೋ ಒಂದು ಕಥೆ ಇದೆಯಲ್ಲ ಒಬ್ಬ ರಾಜನಿಗೆ ತುಂಬ ದುಃಖ ಇತ್ತು ಎಲ್ಲ ಇತ್ತಂತೆ ಆದರೆ ಖುಷಿ ಇಲ್ಲ ಒಬ್ಬ ಸನ್ಯಾಸಿ ಹೇಳ್ದ ತುಂಬ ಸಂತೋಷವಾಗಿರೋನು ಅಂಗಿ ಹಾಕ್ಕೊಂಡೆ ನನಗೆ ಖುಷಿ ಸಿಕ್ಕತ್ತೆ ಮನೆ ಮನೆ ಹುಡುಕಿಸ್ಬಿಟ್ಟ ಎಲ್ಲರೂ ಖುಷಿಯಾಗಿದ್ದೀನಿ ಬಟ್ ಅಂತ ಏನೋ ಒಂದು ಹೇಳ್ತಿದ್ರು ಈ ಬಟ್ ಬಂದರೆ ಪ್ರಾಬ್ಲಮ್ಮು ಹುಡುಕ್ತಾನೇ ಇದ್ದ ಹುಡುಕ್ತಾನೆ ಇದ್ದ ಕೊನೆಗೊಬ್ಬ ಓಡಿ ಬಂದ ಮಹಾರಾಜ ಒಬ್ಬ ಸಿಕ್ಬಿಟ್ಟ ತುಂಬ ಖುಷಿಯಾಗಿದ್ದಾನೆ ಊರಾಚೆ ಇದ್ದಾನೆ ಮರದ ಅಡಿಗೆಲ್ ಎಲ್ಲಿ ಅವನ ಅಂಗಿ ಅಂದರೆ ಅವನಿಗೆ ಅಂಗಿನೇ ಇಲ್ಲ ಮಹಾರಾಜ ಅಂತ ಅವನೊಬ್ಬ ಅವಧೂತ ಅವನು ಅಂತ ಸೊ ಸಂತೋಷಕ್ಕೂ ಈ ಸ ವಸ್ತುಗಳಿಗೂ ಸಂಬಂಧ ಇಲ್ಲ ಅದು ನಮಗೆ ಎಷ್ಟು ಸಲ ಕೇಳಿದ್ರೂ ತಲೆಗೆ ಹೋಗಲ್ಲ ಪುರಂದರದಾಸರಿಗದು ಬಹುಶಃ ಅರ್ಥವಾಗಿತ್ತೇನೋ ಅವರು ವೈರಾಗ್ಯವನ್ನು ಆನಂದಕ್ಕೆ ಸಮೀಕರಣ ಮಾಡಿ ಹೇಳ್ತಾರೆ ಅದು ನಂಗೆ ಇಷ್ಟ ಆಗುತ್ತೆ ಒಂಥರ ವೈರಾಗ್ಯ ಅನ್ನೋದು ತೃಪ್ತಿ ಮತ್ತು ಸಂತೋಷ ಅಂತ ವಿರಕ್ತಿ ಅಂದರೆ ನೆಗೆಷನ್ ಅಲ್ಲ ಹೊಟ್ಟೆ ತುಂಬದ ಮೇಲೆ ತಿನ್ನಪ್ಪ ಅಂದರೆ ಅಯ್ಯೋ ಬೇಡಪ್ಪ ಅಂತೀವಲ್ಲ ಅದು ವೈರಾಗ್ಯ ಅಂತ ಜೆನ್ಯೂನ್ ಆಗಿ ಸಾಕು ಅಂತ ಅನಿಸುತ್ತಲ್ಲ ಅದು ವೈರಾಗ್ಯ ಅವರು ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅದರಲ್ಲೂ ಹೇಳ್ತಾರೆ ಒಂಥರ ಹತ್ಕೊಂಡೇ ಹೇಳಿದ್ರು ಕೂಡ ತುಂಬ ನಿಜ ಹೇಳ್ತಾರೆ ಇಷ್ಟು ದೊರಕಿದ್ದಾರೆ ಮತ್ತಿಷ್ಟು ಬೇಕೆಂಬ ಆಸೆ ಅಷ್ಟು ದೊರಕಿದ್ದಾರೆ ಮತ್ತಷ್ಟರ ಆಸೆ ಕಷ್ಟ ಬೇಡೆಂಬ ಆಸೆ ಕಡು ಸುಖವ ಕಾಂಬಾಸೆ ಅದೆಲ್ಲ ಇಂಪ್ರಾಕ್ಟಿಕಲ್ ಅನ್ರಿಯಲಿಸ್ಟಿಕ್ ಡ್ರೀಮ್ಸು ಹ್ಞೂ ನಷ್ಟ ಜೀವನದ ಆಸೆ ಪುರಂದರ ವಿಠಲ ಬಿಂದು ಹಾಕಿ ನಾನು ಯಾವ ಬಾಯಲ್ಲಿ ಕೇಳಿ ನಿನ್ನ ಹುಚ್ಚುಚ್ಚು ಕಲ್ಪನೆ ಇಟ್ಕೊಂಡು ಆಗದೆ ಇರೋದನ್ನೆಲ್ಲ ಆಗಬೇಕು ಅಂತ ಕೂತಿದ್ದೀನಿ ನಾನು ನೀನು ಸತ್ಯ ನಾನು ಅಸತ್ಯದ ಕಲ್ಪನೆ ಇಟ್ಕೊಂಡಿದ್ದೀನಿ ನನಗೂ ನಿನಗೂ ಮ್ಯಾಚಲ್ಲಿ ನನ್ನ ಯಾವ ಬಾಯಲ್ಲಿ ಬನ್ನಿ ನನ್ನ ಕೇಳಲಿ ಅಂತ ಹೇಳ್ತಾರೆ ಅವರು ಪುರಂದರದಾಸರು ಇನ್ನೊಂದು ಪ್ರಸಿದ್ಧವಾದದ್ದು ಅಲ್ಲಿ ಇದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಈ ಮನೆ ಹೇಗಿದೆ ಈ ಲೋಕದ ಮನೆ ಕದ ಬಾಗಿಲಿರಿಸಿದ ಕಳ್ಳ ಮನೆ ಇದು ಮುದದಿಂದ ಲೋಲಾಡೋ ಸುಳ್ಳು ಮನೆ ಎಷ್ಟು ಚೆನ್ನಾಗಿದೆ ಕದ ಬಾಗಿಲಿರಿಸಬೇಕಾದ ಮನೆ ಇದು ನಂದಲ್ಲ ಯಾಕೆಂದ್ರೆ ಯಾರು ಯಾವಾಗ ದೌರ್ಚ್ಕೊಂಡು ಹೊಟ್ಟೋಗ್ತಾರೋ ಗೊತ್ತಿಲ್ಲ ನಂದು 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 ಕಷ್ಟಪಟ್ಟು ಇಟ್ಕೊಂಡಿರಬೇಕು ಮಾಳಿಗೆ ಮನೆ ಎಂದು ನೆಚ್ಚಿ ಕೆಡಲಿ ಬೇಡ ಮಾಳಿಗೆ ಮನೆ ಅಂತ ತುಂಬ ನೆಚ್ಕೋಬೇಡ ಕೇಳಯ್ಯ ಹರಿಕತೆ ಶ್ರವಣಂಗಳ ಶ್ರವಣಗಳ ನಾಳೆಯ ಮಧೂತರು ಬಂದೆಳೆ ಇವಾಗ ಮಾಳಿಗೆ ಮನೆಯೂ ಸಂಗಡ ಬಾರದಯ್ಯ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ನಮ್ಮನೆ ಸುಮ್ಮನೆ ಆ ಪ್ರಾಸಗಳೆಲ್ಲ ಭಾಳ ಚೆನ್ನಾಗಿದೆ ಹಾಡ್ಕೊಳ್ಳೋಕ್ಕೂ ಚೆನ್ನಾಗಿದೆ ಇದು ನಂದಲ್ಲ ಅಂತ ಇಷ್ಟು ಚೆನ್ನಾಗಿ ಹೇಳ್ಬೋದಲ್ಲ ಅಂತ ಅನಿಸುತ್ತೆ ಪುರಂದರದಾಸರ ಬಾಯಲ್ಲಿ ಇನ್ನೊಂದು ಬಹಳ ಅರ್ಥಪೂರ್ಣವಾದ ತಾತ್ವಿಕವಾದ ಹಾಡು ಆದರೆ ಅದನ್ನು ತುಂಬ ಚೆನ್ನಾಗಿ ನಿದರ್ಶನ ಕೊಡ್ತಾರೆ ಹಂಸದ ನಿದರ್ಶನ ಕೊಡ್ತಾರೆ ಹಂಸ ನಿನ್ನಲ್ಲಿ ನೀ ನೋಡು ಭವಪಾಶ ಮುಕ್ತನಾಗಿ ಹರಿಯನ್ನು ಕೂಡೋ ಹಂಸ ನಿನ್ನಲ್ಲಿ ನೀ ನೋಡು ಪಕ್ಕಗಳೆರಡುಂಟು ನಿನಗೆ ನೀ ಹೊಕ್ಕು ಹೋಗುವೆ ಮೂರು ಪಂಜರದೊಳಗೆ ಲೆಕ್ಕವಿಲ್ಲದ ದಾರಿ ನಿನಗೆ ಈಗ ಸಿಕ್ಕಿದೆಯೋ ಮಾಯಾ ಪಾಶದೊಳಗೆ ಮಾಯಾ ಪಾಶದೊಳಗೆ ಮಾಯಾ ಒಳಗೆ ಹಂಸ ನಿನ್ನಲ್ಲಿ ನೀ ನೋಡು ಎರಡು ಲೆಕ್ಕೆ ಇದೆ ಆರಾಮಾಗಿ ಹಾರಾಡ್ಕೊಂಡಿರು ಅಂತಂದರೆ ಮೂರು ಪಂಚದೊಳಗುವ ನೀನಾಗೆ ಬಂದು ಮೂರು ಪಂಚದೊಳಗೆ ಸೇರ್ಕೊಂಡ್ಬಿಟ್ಟಿದೆಯಾ ಮೂರು ಪಂಚದ ಅಂದರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ನೀನೇ ಬಂದು ಸೇರ್ಕೊಂಬಿಟ್ಟಿದ್ಯಾ ಲೆಕ್ಕವಿಲ್ಲದ ದಾರಿ ನಿನಗೆ ಅನಂತ ಆಗಸದಲ್ಲಿ ಮುಕ್ತಿಯ ಆಕಾಶದಲ್ಲಿ ಓಡಾಡು ಓಡಾಡ್ಬೋದು ಆದರೆ ಸಿಕ್ಕಿದೆಯೋ ಮಾಯಾಪಾಶದೊಳಗೆ ಯಾಕೆ ಬಂದೆ ಪಂಚರದೊಳಗೆ ಹಬ್ಬದ ಸವಿಗೆ ನಿ ಬಂದೆ ಬಲು ಕೊಬ್ಬಿಲಿ ಕಾಣದೆ ವಿಷದೋಳು ಬಿದ್ದೆ ದಿಪ್ಪಣದಲ್ಲಿ ಮಯ್ಯ ಮರೆದೆ ನೀ ಒಪ್ಪನೆ ಹೋಗಿ ಕಾಲಕ್ಕೆ ಗುರಿಯಾದೆ ಕಾಲಕ್ಕೆ ಗುರಿಯಾದೆ ಹಂಸ ನಿನ್ನಲ್ಲಿ ನೀ ನೋಡು ಎಷ್ಟು ಚೆನ್ನಾಗಿ ಒಂದು ಪಕ್ಷಿಯ ಹಾರೋದು ತಾನೇ ಹೋಗಿ ಪಂಜರಕ್ಕೆ ಸೇರೋದನ್ನು ನಮ್ಮ ಜೀವನಕ್ಕೆ ಸಮೀಕರಣ ಮಾಡಿ ಹೇಳ್ತಾರೆ ಇನ್ನು ಶರಣಾಗತಿ ತುಂಬ ಇದೆ ಇವರಲ್ಲಿ ಪುರುಷ ಪ್ರಯತ್ನ ಇರಬೇಕು ಅದೇ ಅದಕ್ಕೊಂದು ಮಿತಿ ಇರುತ್ತೆ ಅದು ಪರಮ ಸತ್ಯ ಅದು ಮಾಡಬೇಕು ನಾವು ಮಾ ಉದ್ಧರೇದ ಆತ್ಮನಾತ್ಮಾನಂ ಆತ್ಮಾನಂ ಅವು ಸಾಧಯದ್ ಮಾಡಬೇಕು ಕೃಷ್ಣನೂ ಹೇಳಿದಾನೆ ಎಲ್ಲರೂ ಅದನ್ನೇ ಹೇಳ್ತಾರೆ ನಾವು ನಮ್ಮ ಕಡೆಯಿಂದ ಧರ್ಮಕರ್ಮಗಳನ್ನು ಮಾಡಬೇಕು ನಾವು ಬಲೀಬೇಕು ಬೆಳಿಬೇಕು ತಾಳ್ಮೆ ನಮ್ಮ ಅಹಂಕಾರ ಚೆನ್ನಾಗಿ ಕರಗಬೇಕು ನಾವು ಕೇಳಿದ ತಕ್ಷಣ ಏನೂ ನಡೆಯೋದಿಲ್ಲ ಯಾಕೆ ಅಂದರೆ ನಮ್ಮ ಅಹಂಕಾರ ಇದೆಯಲ್ಲ ಕರಗಬೇಕಲ್ಲ ಸತ್ವ ಪರೀಕ್ಷೆ ಆಗಬೇಕು ಆದರೆ ಕೊನೆಗೂ ಒಂದು ಸ್ಥಿತಿ ಬರುತ್ತೆ ದ್ರೌಪದಿ ಎರಡು ಕೈಯತ್ತ ಹಾಗೆ ಪರಮಾತ್ಮ ನೀನೇ ಗತಿ ಅಂತ ಹೇಳುವ ಸ್ಥಿತಿ ಬರುತ್ತೆ ಅದು ಪರಮ ಸತ್ಯ ಅದನ್ನು ಎಷ್ಟು ಚೆನ್ನಾಗಿ ಅವರು ಪುರಂದರದಾಸರು ಹೇಳ್ತಾರೆ ಒಂದು ಹಾಡಲ್ಲಿ ಹೇಳ್ತಾರೆ ನಾನು ಮಾಡೋದಷ್ಟೆಲ್ಲ ಮಾಡಿಬಿಟ್ಟಿದ್ದೀನಿ ಕಣಪ್ಪ ಈಗ ನೀನು ಕೃಪೆ ಮಾಡಬೇಕು ಪುರುಷ ಪ್ರಯತ್ನ ಮುಗ್ದಿದೆ ಈಗ ದೈವ ಕೃಪೆ ಏನು ಮಾಡಿದರೇನು ಭವ ಹಿಂಗದು ಸ್ವಾಮಿ ದಾನವಾಂತಕ ನಿನ್ನ ದಯವಾಗದನ ಕ ಏನೇನು ಮಾಡಿದೆ ಅಂತ ಹೇಳ್ತಾರೆ ಅರುಣೋದಯದೊಳೆತ್ತು ಅತಿ ಸ್ನಾನಗಳ ಮಾಡಿ ಬೆರಳೆಣಿಸಿದೆ ಅದರ ನಿಜವರಿಯದೆ ಚರಣ ಸಾಷ್ಟಾಂಗವನ್ನು ಮಾಡಿನಾ ದಣಿದೆನೋ ಹರಿ ನಿನ್ನ ಕರುಣಾ ಕಟಾಕ್ಷವಾಗದನಕ ಏನು ಮಾಡಿದರೇನು ಶ್ರುತಿಶಾಸ್ತ್ರ ಪುರಾಣಗಳನ್ನು ಓದಿ ಬೆಂಡಾದೆ ಅತಿಶೀಲಗಳನ್ನೆಲ್ಲ ಮಾಡಿ ಮಾಡಿ ದಣಿದೆ ಗತಿಯ ಪಡೆಯುವನೆಂದು ಕಾಯ ದಂಡಿಸಿದೆ ರತಿಪತಿ ಪಿತ ನಿನ್ನ ದಯವಾಗ ತನಕ ಏನು ಮಾಡಿದಳು ಮಾಡಬೇಕು ಕೊನೆಯಲ್ಲಿ ಏನು ಹೇಳ್ತೀವಿ ಕಾಯಿನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾ ಆತ್ಮನಾವಾ ಪ್ರಕೃತಿ ಪ್ರಕೃತಿಯ ಸ್ವಭಾವಾಥವಾ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ ಅರ್ಪಿಸ್ಬಿಡ್ಬೇಕು ಏಕೆಂದರೆ ಮಾಡ್ದೆ ಮಾಡ್ದೇ ಅನ್ನೋದೇ ಒಂದು ಭೋಗ ಆಗ್ಬಿಡತ್ತೆ ಕರ್ತರು ಭಾವ ಉಳ್ಕೊಂಡ್ಬಿಡುತ್ತಲ್ಲ ಸತ್ಯನಾರಾಯಣ ಪೂಜೆ ಮಾಡಿ ಎಲ್ಲರಿಗೂ ಬಡಿಸಿ ಎಲ್ಲ ಮಾಡಿ ಎಲ್ಲ ಮಾಡಿ ಕೊನೆಗೆ ಕಾಯಿನ ವಾಚ ಮನಸ್ಸೇನಿವಾಗೇನೋ ಹೇಳಿ ಎಲ್ಲ ಆದಮೇಲೆ ಹೇಗಿತ್ತು ನಮ್ಮ ನಮ್ಮ ಸಂಜಿಗೆ ಹೇಗಿತ್ತು ಗಿಪ್ಪ ನೋಡಿ ನಾವು ಎಷ್ಟು ಗೋಡಂಬಿ ಹಾಕಿದ್ದೀವಿ ಎಲ್ಲ ದುಬೈಯಿಂದ ತಂದು ಕೊಟ್ಟರು ನಮ್ಮ ಫ್ರೆಂಡು ಅಷ್ಟು ಹಾಕ್ಬಿಟ್ಟಿದ್ವಿ ನಮ್ಮ ಪಕ್ಕದ ಮನೆಯವರು ತುಪ್ಪನೇ ಹಾಕಲ್ಲ ರೀ ಇದೆಲ್ಲ ಹೇಳ್ತೀವಿ ನೋಡಿ ಅಂದರೆ ಆ ಕರ್ಮ ಏನು ಕೊಟ್ಟಂಗೆ ಆಯಿತು ನಾವು ನಾನು ಮಾಡಿದೆ ಅನ್ನೋದೇ ಅಲ್ಲಿ ಕೆಲಸ ಮಾಡ್ತಾ ಇರುತ್ತಲ್ಲ ಅದನ್ನು ಬಿಡಬೇಕು ಅಂತ ಎಲ್ಲ ಮಾಡಿದೆ ಶಪ ಮಾಡಿದೆ ತಪ್ಪಾ ಮಾಡಿದೆ ಧ್ಯಾನ ಮಾಡಿದೆ ಆದರೂ ನಿನ್ನ ದಯವಾಗ ತನಕ ಏನೋ ಮಾಡಿದರೆ ಅವನು ಕೃಪೆ ಮಾಡಬೇಕು ಅಂತ ಒಪ್ಪಿಕೊಳ್ಳೋದಿದೆಯಲ್ಲ ಅದು ತುಂಬ ದೊಡ್ಡ ಮೌಲ್ಯ ಅದನ್ನು ನಾವಿಲ್ಲಿ ನೋಡ್ತೀವಿ ಮತ್ತು ಹೇಳ್ತಾರೆ ನಾನು ಇನ್ನೋಳು ಅನ್ಯ ಬೇಡುವುದಿಲ್ಲ ಎನ್ನ ಹೃದಯ ಕಮಲದೊಳು ಅರಿಯೇ ನನ್ನ ತಲೆ ನಿನ್ನ ಪಾದದಲ್ಲಿರಲಿ ನನ್ನ ಬಾಯಿ ನಿನ್ನೇ ಸ್ತುತಿಸ್ತಾ ಇರಲಿ ನನ್ನ ಕೈ ನಿನಗೆ ಪೂಜೆಯೇ ಮಾಡ್ತಿರಲಿ ನನ್ನ ಕಾಲು ಬರೀ ತೀರ್ಥಯಾತ್ರೆ ಮಾಡ್ತಾ ಇರಲಿ ನನ್ನ ಸಕಲ ಇಂದ್ರಿಯಗಳು ಮನಸ್ಸು ಚಿತ್ತ ಎಲ್ಲ ಕೂಡ ನಿನ್ನ ಕೆಲಸವನ್ನೇ ಮಾಡಲಿ ಕಣಪ್ಪ ಅಂತನವ ಭಾವ ಇದೆಯಲ್ಲ ಸರ್ವಸಮರ್ಪಣ ಭಾವ ತುಂಬ ವಿಶೇಷ ಆ ಥರ ತುಂಬ ಹಾಡುಗಳಿವೆ ಇದು ಅಲ್ಲಲ್ಲಿ ಸ್ಯಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೆ ಇನ್ನು ರಾಮಾಯಣ ಮಹಾಭಾರತ ಪುರಾಣ ಪ್ರಸಂಗಗಳನ್ನು ಮೆರೆಸಿಬಿಟ್ಟಿದ್ದಾರೆ ನಮ್ಮ ಪುರಂದರದಾಸರು ಒಂದೊಂದು ಪ್ರಸಂಗ ತಗೊಂಡು ಅದನ್ನೇ ಒಂದೊಂದು ಹಾಡು ಮಾಡಿಬಿಟ್ಟಿದ್ದಾರೆ ಈಗ ನಮ್ಮ ಪುಟ್ಟು ಕೃಷ್ಣ ತರಲೆ ಕೃಷ್ಣ ಒಂದು ಕಡೆ ನಿಲ್ಲ ಚಪಲ ಚರಣ ಹರಿ ಆಯ ಚಪಲ ಚರಣ ಒಂದು ಒಂದು ಕಡೆ ನಿಲ್ಲ ಸೊ ಬೆಳಗ್ಗೆ ಹೊಟ್ಟೋಗ್ಬಿಟ್ಟಿದ್ದಾನು ಆಟ ಆಡೋಕ್ಕೆ ಯಶೋದೆ ಹುಡುಕ್ತಾ ಇದ್ದಾಳೆ ಪುರಂದರದಾಸರು ಯಶೋದೆ ಆಗಿಬಿಟ್ಟು ಒಂದೊಂದು ಗೋಪಿ ಮನೆಗೂ ಹೋಗ್ಬಿಟ್ಟು ಕೃಷ್ಣನ ಹುಡುಕ್ತಾ ಇದ್ದಾಳೆ ಅಮ್ಮ ನಿಮ್ಮ ಮನೆಗಾಳಲ್ಲಿ ನಮ್ಮ ರಂಗನ ಕಾಣಿರೇನೆ ನಮ್ಮ ಕೃಷ್ಣ ಏನಾದ್ರು ಬಂದಿದ್ದು ನಾನು ನಿಮ್ಮ ಮನೆಗೆ ಅವ್ನು ಡಿಸ್ಕ್ರಿಪ್ಷನ್ ಕೊಡ್ತಾರೆ ಕಾಶಿ ಪೀತಾಂಬರ ಕೈಯಲಿ ಕೊಳಲು ಪೂಸಿದ ಶ್ರೀಗಂಧ ಮೈಯೊಳಗಮ್ಮ ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ವಾಸುದೇವನು ಬಂದ ಕಾಣಿರೆ ತುಂಬ ಚೆನ್ನಾಗಿದೆ ಹಾಡು ಹೀಗೆ ವರ್ಣ ತಲೆಯಿಂದ ಆಪಾದ ತಲೆಮಸ್ತಕ ವರ್ಣನೆ ಅಂತ ಕೃಷ್ಣ ಬಂದ ನಿಮ್ಮ ಮನೆಗೆ ನಮ್ಮ ಹುಡುಗ ಏನಾದ್ರು ಬಂದ ಗೋಧಿ ಬಣ್ಣ ಸಾಧಾರಣ ಮೈ ಕಟ್ಟು ಅಂತ ಹೇಳ್ತಾರಲ್ಲ ಹಾಗೆ ಏನೋ ಕಾಣಿಸ್ತಾ ಇಲ್ಲ ನಮ್ಮ ಹುಡುಗ ಬನ್ನ ತುಂಬ ಚೆನ್ನಾಗಿದೆ ಅದು ಇನ್ನೊಂದು ಹಾಡಿದೆ ಅದರಲ್ಲಿ ಕೃಷ್ಣ ಮಣ್ಣು ತಿಂತಾ ಇದ್ದಾನೆ ಯಶೋದೆ ಬಂದು ಬೇಡ ಅಂತ ಹೇಳ್ತಾರೆ ಅಷ್ಟೇ ಆ ಹಾಡು ಸಂಭಾಷಣ ದಾಟಿಯಲ್ಲಿ ಕಂದ ಬೇಡವೋ ಮಣ್ಣು ತಿನ್ನಬೇಡ ತಿನ್ನಬೇಡವೋ ಕಂದ ಬೇಡವೋ ಕಂದ ಬೇಡವೋ ಮಣ್ಣು ತಿನ್ನಲಿ ಬೇಡ ಸುಂದರಾಂಗನೆ ನಿನಗೆ ಹೊಟ್ಟೆ ನೋಯುವುದಯ್ಯ ಕಂದ ಬೇಡವೋ ಕೃಷ್ಣ ಕೇಳ್ತಾನ ತಾಯ ಮಾತನು ಒತ್ತಿ ಕರದಲ್ಲಿ ಮಣ್ಣೆತ್ತಿ ಬಾಯಲಿ ಇಟ್ಟನು ಬಾಲ ಕೃಷ್ಣಯ್ಯನು ಕಂದ ಬೇಡವೋ ಆ ಹಾಡು ತುಂಬ ಚೆನ್ನಾಗಿದೆ ಆಮೇಲೆ ಯಶೋದೆ ಅವನ ಬಾಯಿ ತೆಗೆದು ನೋಡ್ತಾಳೆ ಬಾಯಲ್ಲಿ ಕಂಡಳು ಹದಿನಾಲ್ಕು ಲೋಕವ ಮರೆ ತಳಯ ಮರುಳಿಗೆ ವಶಳಾಗಿ ಕಂದ ಬೇಡವು ಡಾನ್ಸ್ ಮಾಡಿಬಿಡ್ಬೋದು ಎಷ್ಟು ಚೆನ್ನಾಗಿದೆ ಕಾನ್ವರ್ಸೇಷನ್ ರೂಪದಲ್ಲಿ ಇದೆ ಅದು ಫುಲ್ ತುಂಬ ನರೇಟಿವ್ ಆಗಿದೆ ಇನ್ನು ತುಂಬ ಪ್ರಸಿದ್ಧ ಅದು ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಫೇಮಸ್ ಹಾಡು ಒಂಥರ ಇದು ಏನಂದರೆ ವಿದುರನ ಪ್ರಸಂಗ ವಿದುರ ನಮ್ಮ ಕೃಷ್ಣ ಈ ಸಂಧಾನಕ್ಕೆ ಅಂತ ಹೋಗ್ತಾನಲ್ಲ ಆಗ ಈ ದುರ್ಯೋಧನ ಅವ್ನು ಟ್ರ್ಯಾಪ್ ಮಾಡೋಕ್ಕೆ ಏನೇನೋ ಎಲ್ಲ ಒಳ್ಳೊಳ್ಳೆ ಸೌಕರ್ಯ ಎಲ್ಲ ರೆಡಿ ಮಾಡಿರ್ತಾನೆ ಒಳ್ಳೆ ಊಟ ಹಾಕಿ ಚೆನ್ನಾಗಿ ಮಾಡಿ ನಮ್ಮ ಕಡೆ ಮಾಡ್ಕೊಂಬಿಡೋಣ ಅಂತ ಕೃಷ್ಣ ಅವನ ಟ್ರ್ಯಾಪ್ಗೆ ಬೀಳೋದಿಲ್ಲ ಹಿಂಗೆ ಬಂದು ಅವ್ನು ಹಿಂಗೆ ತಪ್ಪಿಸ್ಕೊಂಡು ವಿದುರನ ಮನೆಗೆ ಹೊರಟೋಗ್ಬಿಡ್ತಾನೆ ಆ ಪ್ರಸಂಗವನ್ನು ವಿದುರನಿಗೆ ಪಾಪ ಅನ್ಎಕ್ಸ್ಪೆಕ್ಟೆಡ್ ಅದು ವಿದುರ ಒಂಥರ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಥರ ಪ್ರೈಮ್ ಮಿನಿಸ್ಟರ್ ಆಗಿದ್ದರೂ ತುಂಬ ಸರಳವಾಗಿದ್ದಂತವು ನಾವು ತನ್ನದು ಅಂತ ಏನೂ ಇಲ್ಲ ಏನೋ ಅವ್ನು ಸರಳವಾದ ಗುಡಿಸ್ಲಲ್ಲಿ ಹೇಗೋ ಇರ್ತಿದ್ದ ಕೃಷ್ಣ ಬಂದ್ಬಿಟ್ನಲ್ಲ ಕೊಡೋದಕ್ಕೇನೂ ಇಲ್ಲ ನಮ್ಮ ಈ ತೆಲುಗು ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ ಕೃಷ್ಣ ಬಂದ್ಬಿಟ್ಟ ಮನೇಲಿ ಒಂದು ಬಾಳೆಹಣ್ಣು ಇತ್ತಂತೆ ಹಾಲು ಇತ್ತಂತೆ ಬಾಳೆಹಣ್ಣು ನಾನೇ ಸುಲ್ಕೊಡ್ತೀನಿ ಕೃಷ್ಣ ಅಂತ ಬಾಳೆಹಣ್ಣೆಲ್ಲ ಸುಲಿದ್ನಂತೆ ಹಣ್ಣನ ಕೆಳಗೆ ಹಾಕ್ಬಿಟ್ಟು ಸಿಪ್ಪೆ ಕೊಟ್ಟನಂತೆ ಕೃಷ್ಣ ಅದನ್ನೇ ಖುಷಿಯಾಗಿ ತಿಂದ್ಬಿಟ್ನಂತೆ ಏನು ಕೊಡ್ತಿದ್ದೀನಿ ಅಂತೂ ಕೂಡ ಮನಸ್ಸಲ್ಲಿ ಅವನಿಗೆ ಇಲ್ಲ ಅಂತ ಆ ಪ್ರಸಂಗವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪುರಂದರದಾಸರು ವಿದುರನ ಭಾಗ್ಯವಿದು ಕಂಡು ಜಗವೆಲ್ಲ ತಲೆದು ತುಂಬ ಚೆನ್ನಾಗಿದೆ ಇದು ಒಂಥರ ಚಂದೋಬದ್ಧವಾಗಿದೆ ಹಾಡು ಪದ್ಯದ ರೂಪದಲ್ಲಿದೆ ಗುರುರಾಯನು ಕಳನನು ಚನು ರವಿ ಚನು ಗುರು ಗಾಂಗೆಯರು ನೋಡುತ್ತಿರೇ ಭೀಷ್ಮ ದ್ರೋಣ ಶಕುನಿ ಕರ್ಣ ಮತ್ತು ದುರ್ಯೋಧನ ಎಲ್ಲ ನೋಡ್ತಾ ಇದ್ದಾರೆ ಹರಿಸಿ ರಥವನ್ನು ಬೀದಿಯಲ್ಲಿ ಬರುತ್ತಲಿ ಹರಿಯನು ಕಂಡನು ಹರುಷದೆ ನಮ್ಮನೆಗೆ ಬಂದ್ಬಿಟ್ಟು ಕೃಷ್ಣ ಅಂತ ಪಾಪ ಫುಲ್ ಥ್ರಿಲ್ ಆಗೋಯ್ತು ಖುಷಿ ಟೆನ್ಷನ್ನು ಎಲ್ಲ ಶುರು ಆಗೋಯ್ತು ಅವನಿಗೆ ದಾರಿಲಿ ಬರುತಿ ಮುರ ಮುರವೈರಿಯನು ಕಂಡು ಹಾರುತ ಚೀರುತ ಕುಣಿಯುತ್ತಲಿ ಹರುಷದ ಕಂಬನಿ ಧಾರೆಯ ಸುರಿಸುತ್ತ ಬಾರಿ ಬಾರಿಗೂ ಸಂತೋಷದಿ ಬಾ ವಿದುರನ ಭಾಗ್ಯವಿದು ಏನು ಮಾಡೋದು ಅವನಿಗೆ ಕೃಷ್ಣನಿಗೆ ಅಡಿಗಡಿಗೆ ತನ್ನ ಮನ ಹರಹಿ ಕಾರ್ಪೆಟ್ ಇಲ್ಲ ಏನು ಕೊಡೋದು ಫರ್ನಿಚರ್ ಇಲ್ಲ ಅವನ ಅಡಿಗೆ ತನ್ನ ದೇಹವನ್ನೇ ಹಾಸದಂತೆ ಅಡಿಗಡಿಗೆ ತನ್ನ ತನು ಮನ ಹರಹಿ ಅಡಿಗೆ ರಘುತ ಗದ್ಗದ ಸ್ವರದಿ ನುಡಿಗಳು ತೊದಲಲು ರೋಮಾಂಚವಾಗಲು ದುಡು ದುಡು ಓಡುತ್ತ ದಶ ದಿಶೆಗೆ ಕನ್ಫ್ಯೂಷನು ಹ್ಯಾಪಿಲಿ ಕನ್ಫ್ಯೂಸ್ಡ್ ಕಂಗಳವುದಕ ಕದಿ ಪಾದವ ತೊಳೆದು ಗಂಧವ ಪೂಸೀತನು ಮರೆದು ಮಂಗಳ ಮಹಿಮನ ಚರಣ ಕೆರಗಿ ಪುಷ್ಪಂಗಳ ಪೂಜೆಯ ಮಾಡಿದನು ವಿದುರನ ಭಾಗ್ಯವಿದು ಆಮೇಲೆ ಏನು ಕೊಡೋದು ಅವನಿಗೆ ಒಂದು ಕುಡತೆ ಹಾಲ ಕುಡಿತೇನೆ ಒಂದು ಒಂದು ಬಟ್ಲು ಒಂದು ಕುಡತೆ ಹಾಲ ಹರಿಯುತ ಸವಿದು ಇನ್ನೊಂದಿದೆ ಕ್ಷೀರವಾರಿ ದಿಶಯನಗೆ ಆವಿದುರನು ಕ್ಷೀರವನುಣ ಬಡಿಸಿದ ಅದನ್ನು ಅವನ ಕ್ಷೀರವಾರಿ ದಿಶಯನ ಅವನಿಗೆ ಒಂದೇ ಒಂದು ಕುಡುತೆ ಹಾಲನ್ನು ಕೊಟ್ಟನಂತೆ ಇವನು ಅದನ್ನು ವಾರಿ ಚನಬನು ಕರ ಸಂಪುಟದಿ ಆರೋಗಣಿಸಿದನು ಘನತೆಯಲಿ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಅದನ್ನೇ ಕೊಡದನಂತೆ ಒಂದು ಕುಡುತೆ ಹಾಲ ಹರಿಯು ಸವಿದು ಮುಂದಕ್ಕೆ ಹರಿಸಿದ ಧರೆಯ ಮೇಲೆ ಒಬ್ಬರು ಬಂದು ನಾನು ಕೇಳಿದರು ಕೃಷ್ಣ ಹಂಗೆ ಹಾಲೆಲ್ಲ ಚೆಲ್ಬೋದಾ ಭೂಮಿ ಮೇಲೆ ವೇಸ್ಟ್ ಅಲ್ವಾ ಅದು ಅದು ಅವಮಾನ ಅಲ್ವಾ ವಿದುರನ್ಗೆ ಅಂತ ನಂಗೆ ತಕ್ಷಣಕ್ಕೆ ಏನು ಹೇಳೋದು ಗೊತ್ತಾಗಲಿಲ್ಲ ಬಟ್ ಅದೇನಂದರೆ ಸಮೃದ್ಧಿಯ ಸಂಕೇತ ನಿಂಗೆ ಒಳ್ಳೆಯದಾಗಲಿ ಸಮೃದ್ಧವಾಗಲಿ ಹಾಲು ಉಕ್ಕುತ್ತೆ ನೋಡಿ ನಾವು ಹಾಲು ಉಕ್ಸ್ತೀವಲ್ವಾ ಗೃಹ ಪ್ರವೇಶದಲ್ಲಿ ಸೊ ಸಂಪತ್ತು ತುಂಬಲಿ ನಿನ್ನಂಥವ್ರು ಚೆನ್ನಾಗಿರಲಿ ಅಂತ ಹೇಳಿ ಕೃಷ್ಣ ಮಾಡ್ತಾನೆ ಆಮೇಲೆ ಅಲ್ಲಿ ಪಾಪ ದುರ್ಯೋಧನ ಟೆನ್ಷನು ಹ್ಞೂ ದೊರೆ ನಿಮ್ಮ ಕರೆ ಬರಬೇಕು ಎನ್ನಲು ಹರಿಯು ನಸು ನಗು ತಲಿ ಹೊರಟು ನಿಂತ ಆಗ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಕೃಷ್ಣನಿಗೆ ದುರ್ಯೋಧನ ಮೀಸರ್ಸ್ಕೊಂಡು ಕೂತಿದ್ದ ನಾನೇನು ಕೃಷ್ಣನಿಗೆ ನಮಸ್ಕಾರ ಮಾಡೋದು ಅಂತ ಆಗ ಇವನೇನು ಮಾಡ್ತಾನೆ ಧರೆ ಗುಂಗುಷ್ಟವನೂರಲು ರಾಯನು ಉರುಳಿ ಬಿದ್ದನು ಶ್ರೀಪಾದದ ಮೇಲೆ ಸ್ವಲ್ಪ ಬೆಟ್ಟ ಹೆಬ್ಬಟ್ಟು ನಿಂಗೆ ಕಾಲಲ್ಲಿ ಒತ್ತದಂತೆ ಅವ್ನ ಸಿಂಹಾಸನವೇ ಉರುಳು ಬಿಡ್ತಂತೆ ದುರ್ಯೋಧನ ಬಂದು ಕಾಲಿಗೆ ಬಿದ್ದುಬಿಟ್ಟ ಅಯ್ಯೋ ಏನಪ್ಪ ಸುಮ್ಮನೆ ಕೈಯಲ್ಲಿ ನಮಸ್ಕಾರ ಮಾಡಿದ್ರೆ ಸಾಕಾಗ್ತಿತ್ತಲ್ಲ ಎಷ್ಟು ಚೆನ್ನಾಗಿ ಕಟ್ಟಿಕೊಡ್ತಾರೆ ಇದೆಲ್ಲ ನಮ್ಮ ಇವ ಡಾನ್ಸ್ ಮಾಡಿಬಿಟ್ರೆ ಅಂತೂ ಅದ್ಭುತವಾಗಿರುತ್ತೆ ಇದು ತುಂಬ ಒದಗ್ತಾರೆ ಸಂಗೀತಕ್ಕೆ ನೃತ್ಯಕ್ಕೆ ನಾಟಕಕ್ಕೆ ಪುರಂದರದಾಸರು ಸ್ವತಃ ಅವರು ಇದೆಲ್ಲದರ ಒಂದು ಕಲಾಭಿಜ್ಞತೆಯನ್ನು ಹೊಂದಿದ್ರು ಅಂತ ಗೊತ್ತಾಗತ್ತೆ ಇನ್ನು ಧನ್ ಧನ್ಯಳೋ ಲಕ್ಷ್ಮಿ ಎಷ್ಟು ಚೆನ್ನಾಗಿದೆ ಹಾಂ ಲಕ್ಷ್ಮಿ ಎಲ್ಲೆಲ್ಲೂ ತುಂಬಿದ್ದಾಳಂತೆ ತನ್ನ ಹರಿಯನ್ನು ತಾನೇ ಸೇವೆ ಮಾಡಬೇಕು ಅಂತ ಯಾವುದೇ ಭಕ್ತರು ಏನು ಇಟ್ಕೊಂಡು ಪೂಜೆ ಮಾಡಿದ್ರೂ ಅದೆಲ್ಲ ಲಕ್ಷ್ಮಿನೇ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ನಾನು ಹೂವಿನ ಪೂಜೆ ಮಾಡ್ತೀನಿ ಅಂದರೆ ಹೂವು ಲಕ್ಷ್ಮಿ ನೀರಿಂದ ಮಾಡ್ತೀನಿ ನೀರೂ ಲಕ್ಷ್ಮಿ ತುಳಸಿ ಹಾಕ್ತೀನಿ ತುಳಸಿನೂ ಲಕ್ಷ್ಮಿ ಏನು ಮಾಡ್ತೀವೋ ಸ್ತೋತ್ರವೂ ಲಕ್ಷ್ಮಿ ಎಲ್ಲವೂ ಅವಳೇ ಆಗ್ಬಿಟ್ಟಿದ್ದಾಳೆ ತನ್ನ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿ ಹಳು ಅಂತ ಇದು ಇದು ಓ ಆಮೇಲೆ ಇನ್ನೊಂದು ಪ್ರಸಂಗ ಬರ್ತಲ್ಲ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಆ ರಾಮಾಯಣದಲ್ಲಿ ಯುದ್ಧ ಪ್ರಸಂಗದಲ್ಲಿ ಸಮ್ಮೋಹನಾಸ್ತ್ರವನ್ನು ಬಿಡ್ತಾನೆ ರಾಮ ಆಗ ಎಲ್ಲರೂ ರಾಮ ಮೈವಾಗಿ ಕಾಣಿಸ್ತಾರೆ ಹನುಮದಾದಿಗಳು ಒಂದು ನಿಮಿಷ ಕಾಫಿ ಬ್ರೇಕ್ ತೊಗೊಂಡು ಒಬ್ಬನೊಬ್ರು ಅಪ್ಕೊಂಬಿಟ್ಟು ಖುಷಿ ಪಟ್ಬಿಟ್ರಂತೆ ಪಕ್ಕದಲ್ಲೇ ರಾಮ ಅಂತ ರಾಕ್ಷಸರು ಏ ಸಿಕ್ಕೇ ಬಿಟ್ಟ ರಾಮ ಹೊಡಿರೋ ಬಡಿರೋ ಅಂತ ಅವರವರು ಹೊಡೆದಾಡಿ ಹತರಾಗಿ ಪೋದರು ತುಂಬ ಚೆನ್ನಾಗಿರೋ ಹಾಡು ಇನ್ನು ತಿರುಪತಿ ಬ್ರಹ್ಮೋತ್ಸವದಂತೂ ಬಂದು ನಿಂದಿಯ ನೋಡಿ ದಿ ವೆಂಕಟ ಭಾಳ ಚೆನ್ನಾಗಿದೆ ಅದು ಹಾಡು ಇನ್ನು ನಮ್ಮ ದೊಡ್ಡಮಳ್ಳೂರಲ್ಲಿ ಇಲ್ಲೇ ಮಾಡಿದಂಥ ಆಡಿಸಿದಳೆ ದಳೆ ಜಗದೋದ್ಧಾರನ ಭಾಳ ಚೆನ್ನಾಗಿದೆ ಹಾಡು ಇನ್ನು ತುಂಬ ಮುದ್ದಾಗಿ ಕೆಲವು ಹಾಡುಗಳನ್ನು ಹೇಳ್ತಾರೆ ಕಂಪ್ಲೇಂಟ್ ಮಾಡೋದು ಕೃಷ್ಣನ ಬಗ್ಗೆ ಬುದ್ಧಿ ಹೇಳೆ ಗೋಪಿ ನಿನ್ನ ಮುದ್ದು ಕಂದಗೆ ಸದ್ದು ಮಾಡದ್ ಹಂಗೆ ಬಂದು ಮುದ್ದನಿಟ್ಟು ನಮ್ಮ ಬುದ್ಧಿ ಹೇಳೆ ಗೋಪಿ ನಿನ್ನ ಮುದ್ದು ಕಂದಗೆ ತರಲೇ ಕೃಷ್ಣ ಏನೇನು ಮಾಡ್ದ ಇನ್ನು ಯಶೋದೆ ಹಾಡ್ತಾಳಂತೆ ಏನು ಮಾಡಲೋ ರಂಗ ಏಕೆ ಬೆಳಗಾಯಿತು ಏನು ಮಾಡಲೋ ಕೃಷ್ಣ ಏನು ಮಾಡಲು ರಂಗ ಮಾನಿನಿಯರು ಬಂದು ನನ್ನ ಮಾನವ ಕಳೆಯುವರೋ ಪಾಲು ಮೊಸರು ಬೆಣ್ಣೆ ಕದ್ದನೆನ್ನುವರೋ ಮೇಲಿನ ಕೆನೆಗಳ ಮೆದ್ದನೆನ್ನುವರೋ ಬಾಲಕರೆಲ್ಲರ ಬಡಿದನೆನ್ನುವರೋ ಅದನ್ನೆಲ್ಲ ನೀನು ಮಾಡ್ತೀಯ ಆದರೆ ನನ್ನನ್ನು ಬೈತಾರೆ ಎಂಥ ಕಾಡ ಹೆಂಗಸು ಇವನ ಹಡೆದಳೆನ್ನುವರು ಕಟ್ಟಿದ ಕರುಗಳ ಬಿಟ್ಟನೆನ್ನುವರು ಮೆಟ್ಟಿ ಸರ್ಪದ ಮೇಲೆ ಕುಣೀಬನೆನ್ನುವರು ಪುಟ್ಟ ಬಾಲೆಯರ ಮೋಹಿಸಿದನೆಂಬರು ಕೊನೆಗೆ ನನ್ನನ್ನು ಬೈತಾರೆ ದುಷ್ಟ ಹೆಂಗಸು ಇವನ ಹಡೆದಳೆಂಬುವರು ಇದೆಲ್ಲ ತುಂಬ ಹಾಡುಗಳಿವೆ ಈ ಥರ ಆ ಮತ್ತು ಕೃಷ್ಣ ಹೇಳೋ ಹಾಗೆ ಆಡಪೋದಲ್ಲೇ ಮಕ್ಕಳು ಆಡಿಕೊಂಬುವರು ನೋಡಮ್ಮ ನೀನು ನನ್ನ ಹಡೆದಿಲ್ಲವಂತೆ ನಾನಿನ್ನ ಮಗನಲ್ಲಿವಂತೆ ಧೇನು ಕಾಯುವರಿಲ್ಲವೆಂದು ಸಾನೂ ರಾಗಿದ್ದು ಸರಿ ಅಂತೆ ಹಸು ನೋಡ್ಕೊಳಕ್ ದನ ಕಾಯೋಕ್ಕೆ ಹುಡುಗರಿಲ್ಲ ಅಂತ ನನ್ನನ್ನು ನೀನು ಸಾಕಿದೆಯಂತೆ ಇನ್ನು ಆಡಿದನು ರಂಗ ಅದ್ಭುತದಿಂದಲೀ ಕಾಳಿಂಗನ ಫಣಿಯಲ್ಲಿ ಗೊತ್ತೇ ಇದೆ ತುಂಬ ಚೆನ್ನಾಗಿದೆ ಇನ್ನು ತಾರಮ್ಮಯ್ಯ ಪುಟಾಣಿ ಮಕ್ಳಿಗೆ ಮಾಡಿಸ್ತೀವಲ್ಲ ಬಿಲಿನ ಹಬ್ಬಕ್ಕೆ ಕೃಷ್ಣ ಬರ್ತಾನೆ ಇದು ತುಂಬ ಜನ ಅದನ್ನು ರಘುಕುಲ ರಾಮಚಂದ್ರನ ಮಾಡಿಬಿಟ್ಟಿದ್ದಾರೆ ಯದುಕುಲ ವಾರಿದಿ ಚಂದ್ರಮನ ಅಂತ ಅದು ಇನ್ನು ಇದಿದೆಯಲ್ಲ ಲಂಕೆ ಸಮುದ್ರ ಹಾರ್ಕೊಂಡು ಹೋಗ್ತಾನಲ್ಲ ಹೇಳೇಳು ಶರದಿಯು ಏಕವಾಗಿ ಹೇ ಕಂಡ್ಯ ಹೇಗೆ ಬಂದೆಯೋ ಹೇಳು ಕೋತಿ ಅಂತ ರಾವಣ ಕೇಳೋದು ಇವನು ಕೇಳೋಭೂತ ಅಂತ ಇವನು ಹೇಳೋದು ಕಾನ್ವರ್ಸೇಷನ್ ತುಂಬ ಚೆನ್ನಾಗಿದೆ ಅದು ಇನ್ನು ಭಕ್ತಿ ವ್ಯಾಕುಲತೆ ಬಾರೋ ಕೃಷ್ಣಯ್ಯ ಭಾಗ್ಯದ ಲಕ್ಷ್ಮೀ ಪಾರಮ್ಮ ಸದಾಯನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ದಯ ಮಾಡೋ ರಂಗ ದಯಮಾಡೋ ಕೃಷ್ಣ ದಾಸನ ಮಾಡಿಕೋಯನ ಗುರು ಭಕ್ತಿಯ ಹಾಡುಗಳು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕುತ್ತಿ ಸದಾ ಸರಿಯಾದ ಟ್ರೈನರು ಮೆಂಟರು ಬೇಕಾಗ್ತಾರೆ ಅಟ್ಲೀಸ್ಟ್ ಬಿಗಿನಿಂಗಲ್ಲಿ ಅಲ್ವಾ ಅವ್ನು ಬೇಲಿ ಕಟ್ಟಿ ನೋಡ್ಕೊಳ್ಳೋಕೆ ಒಬ್ರು ಬೇಕಾಗ್ತಾರೆ ಆಮೇಲೆ ನಾವು ನಾವೇ ಅವರವರ ಗತಿಯಲ್ಲಿ ಹೋಗಬೇಕು ಆದರೆ ಗುರು ಸರಿಯಾದ ಗುರು ಬೇಕು ಅನ್ನೋದನ್ನು ಹೇಳ್ತಾರೆ ದೇವರೊಡನೆ ಮಾಡ್ತಾರೆ ನೀನು ಯಾಕೋ ನೀನು ಹಂಗೆ ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಇದ್ರ ಬಗ್ಗೆ ಒಂದು ಜೋಕ್ ಇದೆ ಒಬ್ಬ ಭಿಕ್ಷುಕ ಒಂದು ವೆಂಕಟರಮಣ ಗುಡಿ ಬಾಗಿಲಲ್ಲಿ ದಿನಾ ಭಿಕ್ಷೆ ಬಿಡ್ತಿದ್ದನಂತೆ ಪಾಪ ಅವನಿಗೆ ಹೊಟ್ಟೆನೇ ತುಂಬ್ತಾ ಇರಲಿಲ್ಲ ಬೇಜಾರಾಗೋಯಿತು ಪಕ್ಕದಲ್ಲೇ ಒಂದು ದರ್ಶಿನಿ ಬೇರೆ ಅಲ್ಲೆಲ್ಲರೂ ಮಸಾಲೆ ದೋಸೆ ತಿಂತಾರೆ ಏನು ಮಾಡೋದು ತುಂಬ ಆಸೆ ಆಗೋಯಿತು ಒಂದು ರಾತ್ರಿ ಹಂಗೂ ಹಿಂಗೂ ದೇವಸ್ಥಾನದೊಳಗೆ ಹೋಗಿಬಿಟ್ಟು ವೆಂಕಟರಮಣನ ನಾಮ ಕದ್ಬಿಟ್ನಂತೆ ಅದನ್ನು ಮಾರಿಬಿಟ್ಟು ಬೆಳ್ಳಿ ನಾಮ ಮಾರಿಬಿಟ್ಟು ಮಸಾಲೆ ದೋಸೆ ತಿಂದುಬಿಟ್ಟು ಹಾಡಿದನಂತೆ ನೀನು ಯಾಕೋ ನಿನ್ನ ಹಂಗ್ಯಾಕೋ ಹಾಕೋ ನಿನ್ನ ನಾಮದ ಸಾಕು ಹ್ಞೂ ಇನ್ನು ರಾಮಕೃಷ್ಣ ಆಶ್ರಮದಲ್ಲಿ ಪುರುಷೋತ್ತಮ ಅವರು ಇದನ್ನು ಹೇಳ್ತಾಯಿದ್ರು ಹಾಗೆ ಸೊ ಇನ್ನು ನನಗೂ ಆಣೆ ರಂಗ ನಿನಗೂ ಆಣೆ ಇಬ್ಬರಿಗೂ ಆಣೆ ನಾನು ಸರಿಯಾಗಿರ್ತೀನಿ ನೀನು ಸರಿಯಾಗಿರಬೇಕು ನನ್ನ ಕಡೆಯಿಂದ ಸಜ್ಜನರ ಸಂಘ ನಾನು ಮಾಡ್ತೀನಿ ದುಷ್ಟರ ಸಂಘ ನೀನು ಬಿಡಿಸು ನಾನು ಅವ್ರ ಹತ್ರ ಹೋಗಲು ಅವರೇ ಬಂದು ಕಾಟ ಕೊಡ್ತಾರೆ ನೀನು ಬಿಡಿಸು ಹಾಂ ಹರಿ ನಿನ್ನಾಶ್ರಯ ಮಾಡದಿದ್ದರೆ ನನಗೆ ಆಣೆ ಪುರಂದರ ವಿಠಲ ನೀನು ಒಲಿಯದಿದ್ದರೆ ನಿನಗೆ ಆಣೆ ಹೀಗೆ ಆಮೇಲೆ ಸಂಕೀರ್ತನೆಯ ಬಗ್ಗೆ ತುಂಬ ಹೇಳ್ತಾರೆ ಕಲವು ನಾಮ ಸಂಕೀರ್ತನಂ ಅಂತ ಕಲಿಯುಗದಲ್ಲಿ ತುಂಬ ಏಕೆಂದರೆ ಧ್ಯಾನ ಮಾಡೋಣ ಅಂದರೆ ಹಾರ್ನ್ ಕೇಳಿಸುತ್ತೆ ಕಾಗೆ ಶಬ್ದ ಕೇಳಿಸ್ ಇದೇ ಬೆಂಗಳೂರಲ್ಲಿ ಪ್ರಾಬ್ಲಮ್ಮು ಸೊ ಯಾಗ ಯಜ್ಞ ಹೋಮವನ್ನು ಮಾಡಬೇಕು ಅಂದರೆ ಕಾಸ್ಟ್ಲಿನೂ ಆಗಿಬಿಟ್ಟಿದೆ ಅದು ತುಂಬ ನೇಮ ನಿಷ್ಠೆಗಳು ಮಾಡಬೇಕು ಅವನ್ನೆಲ್ಲ ಒಂಥರ ಇಷ್ಟ ಕಷ್ಟ ಆ ಥರ ಎಲ್ಲ ಈಸಿ ಅಂತಂದರೆ ಇದು ನಮ್ಗೆ ಹಾಡಕ್ಕೆ ಬರೆದಿದ್ರು ಹಾಡೋರ ಮಧ್ಯೆ ಕೂತ್ಕೊಂಡು ಚಪ್ಪಾಳೆ ಹಾಕ್ಕೊಂಡು ಕೇಳ್ಬೋದು ಸಂಕೀರ್ತನ ಹೇಳ್ತಾರೆ ಹರಿ ಭಜನೆ ಮಾಡೋ ನಿರಂತರ ಪರಗಿತ ಪರಗತಿಗಿದು ನಿರ್ಧಾರ ವೇದ ಶಾಸ್ತ್ರಗಳನ್ನು ಓದಿದ್ದರೇನೋ ಸಾಧನಕ್ಕಿದು ನಿರ್ಧಾರ ಕಲಿಯುಗದಲ್ಲಿ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ ಸುಲಭದ ಮುಕ್ತಿಗೆ ಸುಲಭನೆಂದಿನಿಸುವ ಜಲರುಹ ನಾಭನನೆನೆ ಮನವೇ ಇನ್ನು ಕೃಷ್ಣಾಯನ ಬಾರದೆ ಎಷ್ಟು ಚೆನ್ನಾಗಿದೆ ಎಷ್ಟೋನು ಹೇಳ್ಕೊಂಡು ಹೋಗ್ತಾರೆ ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣಾಯನ ಬಾರದೆ ಮಲಗಿದ್ದು ಮೈ ಮರಿದು ಏಳುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ಸುಳಿದಾಡುತ್ತ ಮನೆಯೊಳಗೊಮ್ಮ ಆದರೂ ಒಮ್ಮೆ ಕೃಷ್ಣಾಯನ ಬಾರದೆ ಮೇರೆ ತಪ್ಪಿ ಮಾತನಾಡುವಾಗಲೊಮ್ಮೆ ಕೃಷ್ಣಾಯನ ಬಾರದೆ ದಾರಿಯ ನಡೆವಾಗ ಭಾರವ ಹೊರುವಾಗ ಕೃಷ್ಣ ಅಯ್ಯೋ ಅನ್ನೋ ಬಂದು ಕೃಷ್ಣ ಅನ್ಬಿಡಪ್ಪ ಅಲ್ಲೇ ನೀಗದ ಆಲೋಚನೆ ರೋಗೋಪದ್ರವದ ಮೊಮ್ಮೆ ಕೃಷ್ಣ ಏನಬಾರದೆ ಪರಿ ಪರಿ ಕೆಲಸದೊಳೊಂದು ಕೆಲಸವೆಂದು ಕೃಷ್ಣ ಏನಬಾರದೆ ಮಗುವನ ಮುದ್ದಾಡುವಾಗ ಕೃಷ್ಣ ಅನ್ನಬಾರ್ದ ಜಗಳ ಆಡುವಾಗ ಅನ್ನಬಾರ್ದ ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಕೃಷ್ಣ ಕೃಷ್ಣ ಅಂತ ಇರಪ್ಪ ಮಧ್ಯೆ ಮಧ್ಯೆ ವ್ಯಂಗ್ಯ ಅಂತೂ ತುಂಬ ಇದೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಚಾಡಿ ಹೇಳಲಿ ಬೇಡ ನಾಲಿಗೆ ನಿನ್ನ ಬೇಡಿಕೊಂಬೆನೂ ಕಂಡ್ಯ ನಾಲಿಗೆ ಇನ್ನು ಬೇವು ಬೆಲ್ಲ ದುಡಿಲ ಏನು ಫಲ ಕುಟಿಲವ ಬಿಡದಿಹಾಮನುಚರು ಮಂತ್ರವ ಪಠನೆಯ ಮಾಡಿದರೇನು ಫಲ ಮಾತಾಪಿತರನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ ಎಷ್ಟು ಚೆನ್ನಾಗಿದೆ ಘಾತುಕತನದಲ್ಲಿ ಬಿಡದೆ ನಿರಂತರ ಘಾತುಕತನವನ್ನು ಬಿಡದೆ ನಿರಂತರ ಗೀತೆಯ ನೋದಿದರೇನು ಫಲ ಸಟೆಯನ್ನಾಡುತ್ತ ಮನುಷ್ಯರು ಸಂತತ ನಟನೆಯ ಮಾಡಿದರೇನು ಫಲ ಬೇವು ಬೆಲ್ಲ ಬೆಲ್ಲದೊಡೆಯ ಏನು ಫಲ ಮತ್ತು ಜೀವನದ ಬಗ್ಗೆ ಹೇಳ್ತಾರೆ ಶಕ್ತನಾದರೆ ನೆಂಟರೆಲ್ಲ ಹಿತರು ಅಶಕ್ತನಾದರೆ ಅವರೇ ವೈರಿಗಳ ಲೋಕದಲ್ಲಿ ಯಾವ ಬಿಸಿಲು ಯಾವ ಸೂರ್ಯನ ಕಿರಣ ಕಮಲವನ್ನು ಅರಳಿಸುತ್ತೋ ಆ ಕಮಲದ ಸಮಯ ಅದು ಹೋದ್ಮೇಲೆ ಅದೇ ಇದನ್ನು ಒಣಗಿಸುತ್ತೆ ಅಂತ ಹಾಗೆ ಇನ್ನು ಮನಃಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ತನ ಇಲ್ಲದವಗೆ ತೀರ್ಥದ ಫಲವೇನು ಮಿಂದಲಿ ಫಲವೇನು ಮೀನು ಮೊಸಳೆಯಂತೆ ನೀರಲ್ಲೇ ಇರುತ್ತಲ್ಲ ನಿಂದಲಿ ಫಲವೇನು ಶ್ರೀಶೈಲ ಕಾಗೆಯಂತೆ ಒಳಗೆ ಮಿಂದು ಹೊರಗೆ ಮಿಂದು ಒಳಗೆ ಮೀಯದವರಾಕೊಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ಮಾನವ ಜನ್ಮ ಇದ ಹಾನಿ ಮಾಡಬೇಡಿ ಹೊಚ್ಚಪ್ಪಗಳಿರ ಎಷ್ಟು ಚೆನ್ನಾಗಿದೆ ಕಾಲನ ದೂತರು ಕಾಲ್ಪಿಡಿದಳೆವಾಗ ತಾಳು ತಾಳೆಂದರೆ ತಾಳುವರೆ ದಾಳಿ ಭಾರದ ಮುನ ಧರ್ಮವ ಗಳಿಸಿರುವ ಹಾಡು ಸಂಸಾರ ಸುಳಿಗೆ ಸಿಗಬೇಡಿ ಮಾನವ ಜನ್ಮ ದೊಡ್ಡದ್ದು ನಗೆಯು ಬರುತ್ತಿದೆ ನಗೆ ನಗೆಯು ಬರುತ್ತಿದೆ ಜಗದುಳಿರುವ ಮನುಷ್ಯರೆಲ್ಲ ಹಗರಣವ ಮಾಡುವರ ಹಗರಣ ಅಂದರೆ ಪ್ರಕರಣ ಶಬ್ದದ ಒಂದು ಅಪಭ್ರಂಶ ಇರಬೇಕದು ಏನೇನೋ ಪ್ರಕರಣ ನಾಟಕ ಮಾಡ್ತಾ ಇದ್ದಾರೆ ಇನ್ನು ದಾಸಯ್ಯ ಮನೆಗೆ ಬಂದರೆ ಇಕ್ಕಲಾರೆ ಕೈ ಎಂಜಲು ಚಿಕ್ಕ ಮಕ್ಕಳು ಆಳುತ್ತಾರೆ ಹೋಗೋ ದಾಸಯ್ಯ ಅಂತ ಓಡಿಸ್ಬಿಡ್ತಾರೆ ಅದನ್ನೆಲ್ಲ ಆಡ್ಕೊಂಡು ನಗ್ತಾರೆ ತುಂಬ ತಮಾಷೆಯಾಗಿ ಹೇಳ್ತಾರೆ ಇನ್ನು ಎಲ್ಲೋ ಒಂದು ಕಡೆ ಬೀದಿ ನಾಯಿ ತುಂಬ ಆಟವಾಡ್ತಿತ್ತಂತೆ ಅದು ನೋಡಿಬಿಟ್ಟು ಅವ್ರು ಹೇಳ್ತಾರೆ ಡೊಂಕು ಬಾಲದ ನಾಯಕರೇ ನೀವೇನೇನು ಊಟವ ಮಾಡಿದಿರಿ ಮನಸ್ಸಿಗೆ ಹೋಲಿಸ್ತಾರೆ ಕಣಕ ಕುಟ್ಟುವ ಅಲ್ಲಿಗೆ ಹೋಗಿ ಅಣಿಕಿ ಇಣಿಕಿ ನೋಡುವಿರಿ ಕಣಕ ಕುಟ್ಟು ಒಣಕಿಲಿ ಬಡೀತಾರೆ ಕುಯ್ ಕುಯ್ಯ ರಾಗವ ಹಾಡುವಿರಿ ಅಂತ ಇನ್ನು ಕೊಟ್ಟವರು ಸರಿಯೇ ಕೊಡದೆ ಬಿಟ್ಟವರು ಸರಿಯೇ ಕೆಲವರು ಭಿಕ್ಷೆ ಕೊಡ್ತಾರೆ ಕೆಲವರು ಕೊಡೋದಿಲ್ಲ ಕೆಲವರು ಅಡ್ವೈಸ್ ಕೊಡ್ತಾರೆ ಒಬ್ಬೊಬ್ಬರು ಒಂದೊಂದು ಕೊಡ್ತಾರೆ ಎಲ್ಲ ಒಂದೇ ನಮಗೆ ಅಂತ ಹೇಳ್ಕೊಂಡು ಹೋಗ್ತಾರೆ ಹೀಗೆ ತುಂಬ ಹಾಡುಗಳಿವೆ ಮತ್ತು ಯಾರಿಗೂ ಚಿಂತೆ ಬಿಟ್ಟಿಲ್ಲ ಬ್ರಹ್ಮನಿಗೆ ಶಿರವೊಂದು ಭಿನ್ನವಾದ ಚಿಂತೆ ಮುಕ್ಕಣ್ಣ ಶಿವನಿಗೆ ತಿರಿದುಂಬೋ ಚಿಂತೆ ಅಣ್ಣನಿಗೆ ಅಣ್ಣ ಭೀಮನಿಗೆ ಅನ್ನ ಸಾಲದ ಚಿಂತೆ ತಮ್ಮ ಅರ್ಜುನಗೆ ವೈರ್ಯ ಕೊಲ್ಲುವ ಚಿಂತೆ ಯುಕ್ತಿ ಬಲ್ಲವರಿಗೆ ತತ್ವ ಹೇಳುವ ಚಿಂತೆ ಮಾತಾಡೋಕೆ ಬಂದುಬಿಟ್ರೆ ಲೆಕ್ಚರ್ ಕೊಡೋಕೆ ಇಷ್ಟ ಅಂತ ಹೀಗೆ ಹ್ಞೂ ಅಂತಿದ್ದಾರೆ ನಮ್ಮನೆಯವರು ಹೀಗೆ ಎಲ್ರಿಗೂ ಒಂದೊಂದು ಚಿಂತೆ ಸಮಯ ಆಯಿತು ಅಂತ ಶಶಿಕಿರಣ್ ಅವ್ರಿಗೆ ಚಿಂತೆ ಈಗ ಮುಗಿಸ್ತಾ ಇದ್ದೀನಿ ಆಯಿತು ಈ ಥರ ತುಂಬ ಸೊಗಸಾದ ಹಾಡುಗಳು ನೋಡ್ತಾ ಹೋದರೆ ಹಿ ಡಜನ್ ರಿಪೀಟ್ ಹಿಮ್ಸೆಲ್ಫ್ ಎಷ್ಟು ವೈವಿಧ್ಯಮಯವಾಗಿ ಅವರು ಆಲೋಚನೆ ಮಾಡ್ತಾಯಿದ್ರು ಕಲ್ಪನೆಯಲ್ಲಂತೂ ಎಷ್ಟು ಚಮತ್ಕಾರಗಳನ್ನು ತರ್ ತರ್ತಾರೆ ರಾಗಿ ತಂದಿರ್ಯಾನಲ್ಲಿ ಆ ರಾಗಿ ಎನ್ನುವ ಪದವನ್ನು ಶ್ಲೇಷವಾಗಿ ಇಟ್ಕೊಂಡು ಅನ್ನದಾನವ ಮಾಡುವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಮಾತಾಪಿತರನ್ನು ಸೇವಿಪರಾಗಿ ರಾಗಿ ತಂದಿರ್ಯಾ ಅಂತ ಹಾಗೆ ಇನ್ನೊಂದಿದೆ ದಶಾವತಾರವನ್ನು ಸಜೆಸ್ಟ್ ಮಾಡ್ತಾರೆ ಹಾಡಲ್ಲಿ ಬಾರೆ ಗೋಪಮ್ಮ ನಿನ್ನ ಬಾಲಯ್ಯನ ಅಳುತ್ತಾನೆ ಬಾರೆ ಗೋಪಮ್ಮ ಅಂತ ಅದರಲ್ಲಿ ದಶಾವತಾರವನ್ನು ಎಷ್ಟು ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ ನೋಡಿ ಒಂದೊಂದು ಲೈನಲ್ಲಿ ಒಂದೊಂದು ಅವತಾರ ಬರುತ್ತೆ ನೀರೊಳಗಾಡಿ ಮೈಯೊರಸೆಂದು ಅಳುತ್ತಾನೆ ಬಾರೆ ಗೋಪಮ್ಮ ಅಲ್ಲಿ ಮತ್ಸ್ಯಾವತಾರ ಮೇರು ಬ ಹೊತ್ತು ಮೈ ಭಾರ ಎಂದಳುತ್ತಾನೆ ಕುರ್ಮಾ ಧರಯ್ಯನೇ ಗಾಹಿ ತನ್ನ ದಾಡೇನೊಂದಳುತ್ತಾನೆ ನೋವಾಯ್ತಂತೆ ಭೂಮಿಯನ್ನಿತ್ತಿ ಅವನಿಗೆ ವರಹ ಸ್ವಾಮಿ ಆಮೇಲೆ ದುರುಳರ ಕಸನ ಕರುಳ ಕೊಂಡಳುತ್ತಾನೆ ಕರುಳನ್ನು ಬಗೆದು ಬಿಟ್ಟಿದ್ದಾನೆ ನರಸಿಂಹ ಆಮೇಲೆ ಭಯ ಆಗೋಗ್ಬಿಟ್ಟಿದ್ಯಂತ ಅಂತ ಹ್ಞೂ ಧರಯ್ಯನ ನಳೆದು ಪುಟ್ಟ ಚರಣನೊಂದಳುತ್ತಾನೆ ಪುಟಾಣಿ ಅಲ್ವಾ ವಾಮನ ಅಷ್ಟು ಧರೇನೆಲ್ಲ ಪಾಪ ಅಳದು ಒಳದು ಕಾಲೆಲ್ಲ ನೋವು ಬಂದುಬಿಟ್ಟಿದೆಯಂತೆ ಅವನಿಗೆ ಅದು ಕಳ್ತಾ ಇದ್ದಾನೆ ಕೃಷ್ಣ ಆಮೇಲೆ ಛಲದಿಂದ ಕೊಡಲಿಯ ಅಳುತ್ತಾನೆ ಕೊಡು ಕೊಡಲಿ ನನಗೆ ಅಂತ ಪರಶುರಾಮ ಬಲು ಕಪಿಗಳ ಕಂಡು ಅಂಜಿಕೊಂಡಳುತ್ತಾನೆ ನಲುವಿನ ಬೆಣ್ಣೆ ಕೈ ನಿಲುಕದೋ ಎಂದು ಅಳುತ್ತಾನೆ ಬಟ್ಟ ಬತ್ತಲೆ ನಿಂತು ಎತ್ತಿಕೋ ಅಳುತ್ತಾನೆ ಬುದ್ಧಾವತಾರ ಸನ್ಯಾಸಿ ಶ್ರೇಷ್ಠ ತೇಜಿಯನು ಹತ್ತಿಸೋ ಎಂದಳುತ್ತಾನೆ ನೋಡಿ ಇದು ಮಾತ್ರ ಭವಿಷ್ಯದ ಕಾಲದಲ್ಲಿ ಹೇಳಿದ್ದಾರೆ ಹತ್ತಿಸು ಹತ್ತಿಸು ಇನ್ಮೇಲೆ ಹತ್ತಿಸು ಅಂತ ಹಾಗೆ ಇನ್ನು ದಾರಿ ಯಾವುದಯ್ಯ ವೈಕುಂಠಕ್ಕೆ ಕ್ಷೇತ್ರಗಳು ಹಾಳು ತುಂಬ ಇವೆ ತಿರುಪತಿ ಮಳೂರು ಕುಂಭಕೋಣಂ ಕಾಶಿ ತಾರಕ್ಕ ಬಿಂದಿಗೆ ನಾನೀಲಿ ಹೋಗುವೆ ಅದೆಲ್ಲ ಇದೆ ತೊರವೆ ಉದ್ದುತ್ತಾರೋ ರಂಗ ತುಂಬ ಚೆನ್ನಾಗಿದೆ ಅಂದವಾದ ಕರ್ಪೂರದ ಕರಡಿಗೆಯ ಬಾಯೊಳೊಮ್ಮೆ ಉದ್ದುತ್ತಾರೋ ಏನು ಕಲ್ಪನೆ ನೋಡಿ ಪುಟ್ಟ ಹಸುಳೆ ಕಣ್ಮುಂದೆ ಬರುತ್ತೆ ಹಸುಳೆ ತುಟ್ಟಿ ನಮ್ಮ ಮನಸ್ಸಿಗೆ ಬರುತ್ತೆ ಹರಿಹರ ಕ್ಷೇತ್ರದ ಬಗ್ಗೆ ಹಾಡ್ತಾರೆ ಮೂರ್ತಿಯೇ ಕಂಗಳು ದೊರೆಯ ಹರಿಹರ ಇಬ್ಬರ ವರ್ಣನೆ ಬರುವಂಥ ಹಾಡು ಹಾಡ್ತಾರೆ ಹೊನ್ನೂರ ಊರು ಹೊಳೆ ಹೊನ್ನೂರು ಅಂತ ಕಂಡು ಕಂಡು ನೀಯನ್ನು ಕೈ ಬಿಡುವರೆ ಕೃಷ್ಣ ಅಲ್ಲಿ ಹೊನ್ನೂರು ಅಂತ ಬರುತ್ತೆ ನೋಡಿ ಹಾಗೆ ಗದುಗಿನ ವೀರನಾರಾಯಣನ ಬಗ್ಗೆ ಹೇಳ್ತಾರೆ ಒಂದು ಮಾತಿದೆ ಕುಮಾರವ್ಯಾಸರನ್ನ ಭೇಟಿಯಾದರು ಅಂತ ಒಂದು ಇದೆ ಅದು ಎಷ್ಟು ನಿಜವೋ ಗೊತ್ತಿಲ್ಲ ಅಲ್ಲಿ ಬಂದಾಗ ಕುಮಾರವ್ಯಾಸರು ಆನಂದವಾಗಿ ಕುಣಿದಾಡಿಕೊಂಡು ಹಾಡೋದನ್ನು ಕಂಡು ಪುರಂದರದಾಸರು ಖುಷಿಪಟ್ಟರು ಇವರು ಮನೆ ಕರ್ಕೊಂಡು ಹೋಗಿ ಊಟ ಬಡಿಸಿದ್ರು ಆಗ ಆರೋಗಣಕ್ಕೆ ಏಳಿರಯ್ಯ ಅಂತದ್ದೇನೋ ಒಂದು ಹಾಡು ಬರೆದ್ರು ಅಂತ ಬರುತ್ತೆ ಕೂಡಲೇ ಶ್ರೀರಂಗಂ ಶ್ರೀರಂಗಪಟ್ಟಣ ವೇಲಾಪುರ ಶ್ ಅಂದರೆ ನಮ್ಮ ಬೇಲೂರು ಚನ್ನಕೇಶ್ವ ಶೃಂಗೇರಿ ಶೃಂಗಾರಪುರ ಅಂತ ಹೇ ಇದೆ ಶೃಂಗೇರಿ ಇರ್ಬೋದು ಅಂತ ಹೇಳ್ತಾರೆ ಮುಷ್ಣಂ ಕನಕಾಚಲ ಹೀಗೆ ಮತ್ತು ಒಂದೇ ಹಾಡಲ್ಲಿ ನಾನಾ ಊರುಗಳು ಆರಿಗೆ ವಧುವಾಗುವೇ ಮಹಾಲಕ್ಷ್ಮಿ ಅದರಲ್ಲೆಲ್ಲ ತೀರ್ಥಗಳು ಬರುತ್ತವೆ ಎಲ್ಲ ದೇವತೆಗಳ ಹಾಡುಗಳಿವೆ ಇನ್ನು ಅವರ ತತ್ವ ಸಿದ್ಧಾಂತ ಸಮಾಜಕ್ಕೆ ಹೇಳಿರುವ ಪಾಠಗಳು ಬೇಕಾದಷ್ಟಿವೆ ಸಿದ್ಧಾಂತ ನಿಷ್ಠೆ ದ್ವೈತ ವೇದಾಂತವಾದರೂ ಅವರ ನಿಜವಾದ ನಿಷ್ಠೆ ಇದ್ದದ್ದು ಭಕ್ತಿನಲ್ಲಿ ವಾದಕ್ಕಲ್ಲ ಅದು ಸಾಧನೆಗಾಗಿ ಬಳಸ್ಕೊಂಡಂಥವರು ಒಟ್ಟಿನಲ್ಲಿ ವಿರಕ್ತನಾದಂತಹ ಗೃಹಸ್ಥರು ಸರಸರಾದಂತಹ ಸಂತರಾಗಿದ್ದರು ಒಂದು ಕಡೆ ಸರಸತೆ ಇನ್ನೊಂದು ಕಡೆ ಭಕ್ತಿ ಇನ್ನೊಂದು ಕಡೆ ಜ್ಞಾನ ಇನ್ನೊಂದು ಕಡೆ ಜೀವನ ದರ್ಶನ ಮತ್ತೊಂದು ಕಡೆ ವಿರಕ್ತಿ ನಿರ್ಲಿಪ್ತಿ ಪ್ರೀತಿ ಕಾವ್ಯ ತುಂಬ ದೊಡ್ಡ ಕಾವ್ಯ ಕುಮಾರವ್ಯಾಸರ ಭಾರತದಂಥ ಕಾವ್ಯ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ತಿಳಿಯಾದ ನವಿರಾದ ಸೊಗಸಾದಂತಹ ಒಂದು ಕಾವ್ಯತ್ವವನ್ನು ನಾವು ಅವರ ಕೃತಿಗಳಲ್ಲಿ ನೋಡ್ತೀವಿ ವಿಶೇಷವಾಗಿ ನೀತಿಯನ್ನು ಕೊಡ್ತಾರೆ ಸಮಾಜಕ್ಕೆ ಒಂದು ದರ್ಶನವನ್ನು ಕೊಡ್ತಾರೆ ತಮಗನಿಸಿದ್ದನ್ನು ತಾವು ನೋಡಿದ್ದನ್ನು ತುಂಬ ಸೊಗಸಾಗಿ ಸ್ಪಷ್ಟವಾಗಿ ಮನಮುಟ್ಟಿಸ್ತಾರೆ ಅದೇ ಒಂದು ಕಲೆ ಸರಸವಾದ ಪದಗಳು ತುಂಬ ನಮಗೇನು ಡಿಕ್ಷನರಿ ಬೇಕಾಗಲ್ಲ ಪುರಂದರದಾಸರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೀಗೆ ಸರ್ವಜನ ಪ್ರಿಯವಾಗುವಂಥ ರೀತಿಯಲ್ಲಿ ಸರಳವಾಗಿ ಸರಸವಾಗಿ ಘನ ವಿಚಾರಗಳನ್ನು ಕಾನ್ಸೆಪ್ಟಲ್ಲಿ ಡೈಲ್ಯೂಷನ್ ಇಲ್ಲ ಆದರೆ ಮಾತು ತುಂಬ ಸರಳ ತುಂಬ ದೊಡ್ಡ ದೊಡ್ಡ ಕಾವ್ಯ ಚಮತ್ಕಾರಗಳಿಲ್ಲ ಆದರೂ ಚಮತ್ಕಾರಗಳಿವೆ ಪ್ರಾಸಾನುಪ್ರಾಸಗಳು ತುಂಬ ಕಷ್ಟಕರವಾಗಿ ಯತಿಯ ಮಕ್ಕಗಳೆಲ್ಲ ಇಲ್ಲ ಆದರೂ ಕೂಡ ಅಲ್ಲಲ್ಲಿ ಒಂದು ಶ್ಲೇಷ ಅಲ್ಲೇನೋ ಚಮತ್ಕಾರ ಅಲ್ಲೇನೋ ಧ್ವನಿ ಅಲ್ಲಿ ಸ್ವಲ್ಪ ಆಲೋಚನೆ ಮಾಡೋ ಹಾಗೆ ಸಜೆಷನು ಅದೆಲ್ಲ ಇದ್ದೇ ಇದೆ ಹೀಗೆ ಪುರಂದರದಾಸರು ಸರ್ವ ಜನ ಪ್ರಿಯರಾಗ್ತಾರೆ ಅವರ ಮಾತುಗಳ ಹೂರಣದಲ್ಲಿ ದೊಡ್ಡ ದೊಡ್ಡ ತತ್ವಗಳಿವೆ ಅದರ ಹೊರ ಮೈ ಪ್ಯಾಕೇಜಿಂಗ್ ಏನಿದೆ ಅದು ಮಾತ್ರ ತುಂಬ ಸರಳವಾಗಿದೆ ಹಾಗಾಗಿ ಎಲ್ಲರಿಗೂ ಇಷ್ಟವಾಗ್ತಾರೆ ಪುರಂದರದಾಸರು ಇಂಥ ಮಡಿಮಡಿ ವಿದ್ವಾಂಸರಿಗೂ ದೊಡ್ಡ ಮನುಷ್ಯರಿಗೂ ಕೂಡ ಪುರಂದರದಾಸರು ಅಂದರೆ ಇಷ್ಟ ಮಕ್ಕಳಿಗೂ ಇಷ್ಟ ನಮಗೂ ಇಷ್ಟ ನಿಮಗೂ ಇಷ್ಟ ಸಂಗೀತ ನೃತ್ಯಾದಿ ಕಲಾಪಗಳಿಗಂತೂ ತುಂಬ ಹತ್ತಿರ ಆಗ್ತಾರೆ ಪುರಂದರ ದಾಸರು ಬೇರೆ ಬೇರೆ ರಾಜ್ಯಗಳಲ್ಲೂ ಇವತ್ತು ಪುರಂದರದಾಸರ ಕೃತಿಗಳನ್ನು ಹಾಡ್ತಾರೆ ಹಿಂದೂಸ್ತಾನಿಯಲ್ಲಿ ಹಾಡ್ತಾರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡ್ತಾರೆ ಜಾನಪದದಲ್ಲಿ ಹಾಡ್ತಾರೆ ಭಜನೆಯಲ್ಲಿ ಹಾಡ್ತಾರೆ ಸುಮ್ಮನೆ ಲಾವಣಿಯಲ್ಲಿ ಹಾಡ್ತಾರೆ ಆರತಿ ಹತ್ತಕ್ಕೆ ಹಾಡ್ತಾರೆ ಮನೆಯಲ್ಲಿ ಹಾಡು ಹಾಡುವ ಬಳಸ್ತಾರೆ ಹೀಗೆ ಒಂದು ಉದಾಹರಣೆ ಕೊಡೋದಕ್ಕೆ ಬಳಸ್ತಾರೆ ಹೀಗೆ ಎಲ್ಲರಿಗೂ ಅನ್ವಯವಾಗುವಂತಹ ಸಾರ್ವಕಾಲಿಕ ಸಾರ್ವ ದೇಶೀಯ ಪ್ರೀತಿ ಅನ್ನ ಸಂಪಾದಿಸುವಂತಹ ಒಂದು ಸಂತ ಕವಿಯಾಗಿದ್ದರು ಪುರಂದರದಾಸರು ಅವ್ರ ಬಗ್ಗೆ ಯಥಾಶಕ್ತಿ ಯಥಾ ಪ್ರೀತಿ ಸಮಯವನ್ನು ಮೀರಿ ಕ್ಷಮಿಸಿ ನಾನು ಹೇಳುವ ಪ್ರಯತ್ನವನ್ನು ಮಾಡಿದ್ದೀನಿ ಇದರಲ್ಲಿ ನನ್ನ ಜ್ಞಾನವು ಮಿತವಾದದ್ದೇ ಈ ಒಂದು ಉಪನ್ಯಾಸದ ಸಲುವಾಗಿ ಸ್ವಲ್ಪ ಸ್ವಲ್ಪ ಓದ್ಕೊಂಡೆ ಇಲ್ಲಿ ಇಷ್ಟು ದಿನ ನಾನು ಸುಮ್ಮನೆ ಪುರಂದರದಾಸರ ಹಾಡುಗಳನ್ನು ಆಸ್ವಾದಿಸ್ತಾ ಇದ್ದೆ ಅಷ್ಟೇ ಒಂದು ಸ್ವಲ್ಪ ಅದನ್ನು ಬಗೆದು ನೋಡಿ ಏನಾದರೂ ವಿಚಾರ ಹೇಳಬೇಕು ಅನ್ನೋ ಪ್ರಯತ್ನ ಅಷ್ಟೇ ನನ್ನದು ಇದರಲ್ಲಿ ನನ್ನ ಅಮಿತಿಗಳು ನನಗೆ ಮತ್ತು ರಾಮಚಂದ್ರ ಯರ ಕೃತಿಗಳಿಂದ ನಾನು ಸಾಕಷ್ಟು ವಿಚಾರಗಳನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾ ಗೋಖಲೆ ಸಾರ್ವಜನಿಕ ಸಂಸ್ಥೆಯಂತಹ ಇಂಥ ಗುರುಧಾಮ ಮಹಾಮಹಿಮರ ಒಂದು ಕ್ಷೇತ್ರ ಇದು ಇದೊಂದು ಸರಸ್ವತಿಯ ಮಂದಿರವೇ ನನ್ನ ಪಾಲಿಗೆ ಇಲ್ಲಿಗೆ ಬಂದು ನಾನು ನನ್ನ ಬಾಲಿಷ ನುಡಿಗಳನ್ನು ಪ್ರಸ್ತಾಪಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿದಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಹಿರಿಯರೆಲ್ಲರಿಗೂ ಮತ್ತು ಎಲ್ಲರ ಪ್ರತಿನಿಧಿಯಾಗಿರುವಂಥ ಶಶಿಕಿರಣ್ ಅವರಿಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಸರಸ್ವತಿ ಪುತ್ರರಿಗೂ ಪುತ್ರಿಯರಿಗೂ ನನ್ನ ಬಂಧು ಮಿತ್ರರಿಗೂ ನಮಸ್ಕಾರಗಳನ್ನು ಹೇಳ್ತೀನಿ ಬೋಲೋ ಭಾರತ್ ಮಾತಾ ಕೀ ಜೈ ನಮಸ್ಕಾರ